ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಸಂಖ್ಯಾ ಜ್ಯೋತಿಷಿ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಎತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡ ವಿಶೇಷವಾಗಿ ನಂಬರ್ಸ್ಗಳ ಬಗ್ಗೆಂದು ಮಾತಾಡಿದ್ದೆ ನಿಮಗೆ ಅಲ್ವಾ ಯಾವುದು ನಮ್ಮ ಸ್ವಿಚ್ ವರ್ಡ್ಸ್ ಬಗ್ಗೆ ರೈಟ್ ಅಥವಾ ಅದನ್ನು ಇವತ್ತು ಯಾವ ಸ್ವಿಚ್ ವರ್ಡ್ಸ್ ಇದೆ ಅದನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ಕೊಡೋಕ್ಕೆ ಪ್ರಯತ್ನ ಮಾಡ್ತೇನೆ ಸೊ ವೆರಿ ಇಂಟ್ರೆಸ್ಟಿಂಗ್ ನಿನ್ನೆ ನಾನು ನೆಗೆಟಿವ್ ಪ್ರಿಡಿಕ್ ಪ್ರಿಡಿಕ್ಷನ್ ಮಾಡಿ ತೋರಿಸಿದ್ದೆ ನಿಮಗೆ ಯಾರಿಗೆ ಏನೇನು ಸಮಸ್ಯೆ ಆಗ್ಬೋದು ಅಂತ ಇವತ್ತೇನು ಮಾಡೋಣ ಯಾರಿಗೆ ಪಾಸಿಟಿವಿಟಿ ಇರ್ತದೆ ರೈಟ್ ತಾನೇ ಯಾರಿಗೆ ಪಾಸಿಟಿವಿಟಿ ಬರ್ಬೋದು ಯಾರಿಗೆ ಸಂಬಂಧಪಟ್ಟಂತೆ ಪಾಸಿಟಿವಿಟಿ ಡೆವಲಪ್ ಆಗ್ಬೋದು ಸೊ ಅದರ ಬಗ್ಗೆ ಎಲ್ಲ ರಾಶಿಗಳು ಎಲ್ಲ ರಾಶಿ ಅಥವಾ ಲಗ್ನಕ್ಕೆ ಕೂಡ ಅದು ಆಗುತ್ತಾ ಇಲ್ವಾ ಸೊ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿದೆ ಈ ಸೊ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಹೇಳಿದೆ ನಿನ್ನೆ ಒಂದು ಪ್ರೆಡಿಕ್ಟ್ ಮಾಡಿದ್ದೇನೆ ಆವತ್ತಿದ್ರೂ ಕೂಡ ಈ ಹುಡುಗಿಯರಿಗೆ ಸಂಬಂಧಪಟ್ಟಂತೆ ಹೆಣ್ಣು ಮಕ್ಕಳಿಗೆ ಸಹ ಸಂಬಂಧಪಟ್ಟಂತೆ ಹೊರಗಡೆ ಹೋಗಬೇಡಿ ಜಾಗೃತರಾಗಿರಿ ಯಾರ ಜೊತೆಗಾದರೂ ಹೋಗಿ ಅಂಥದ್ದೇನು ಕೇಳಲಿಕ್ಕೆ ಸಿಗ್ಬೋದು ಅಂತ ಬಟ್ ನಿನ್ನೆ ಏನಾಯಿತು ನಾನು ಶುಕ್ರನ ಬಗ್ಗೆ ಮಾತಾಡಿದೆ ಶುಕ್ರ ತೊಂದರೆಗಳಾಗಿರ್ತಾನೆ ಅದಕ್ಕೋಸ್ಕರ ಬಟ್ ನಿನ್ನೆ ಏನಾಯಿತು ಸೆನ್ಸೆಕ್ಸ್ ಏನುಂಟು ಅದು ಡೌನ್ ಆಯಿತು ಓಕೆ ಸೊ ಎಲ್ಲಿಂದ ಒಂದು ರಿಸಲ್ಟ್ ಬರಬೇಕು ಬೇರೆ ಕಡೆಯಿಂದ ಬಂತದ್ದು ಓಕೆ ಸೊ ಇದು ನಡೀತದೆ ಏನು ಸಮಸ್ಯೆ ಯಾಕಂದರೆ ಒಂದು ಪ್ಲಾನೆಟ್ಗೆ ಸಂಬಂಧಪಟ್ಟಂತೆ ಒಂದೇ ಪ್ರೊಡಿಕ್ಷನ್ ಅಂತೂ ಇರೋದಿಲ್ಲ ಬಹಳಷ್ಟು ಇರ್ತದೆ ಅದರಲ್ಲಿ ಶುಕ್ರ ವಿಶೇಷವಾಗಿ ಹುಡುಗಿಯರನ್ನು ರೀಪ್ರೆಸೆಂಟೇಟಿವ್ ಮಾಡುವುದರಿಂದ ಅದನ್ನು ಹೇಳಬೇಕಾಯಿತು ಬಟ್ ನಿನ್ನೆ ಸೆನ್ಸ್ ಸೆನ್ಸೆಕ್ಸ್ ಏನುಂಟು ಅದು ಡೌನ್ ಅವನಾಯಿತು ಟೋಟಲಿ ರೈಟ್ ತಾನೇ ಗೊ ಗೊತ್ತಿರಬೇಕು ನಿಮಗೆ ತುಂಬ ಜನ ಹಣ ಕಳ್ಕೊಂಡಿರುವಂಥದ್ದು ವಿಷಯ ಬೇರೆ ಓಕೆ ಸೊ ಇನ್ನೊಂದು ಒಂದೆರಡು ದಿನ ನೋಡಿ ಏನೆಲ್ಲ ಘಟನೆ ಘಟಿಸಬಹುದು ಅಂತ ಸೊ ಗೊತ್ತಾಗುತ್ತೆ ಅಲ್ವಾ ಅದು ಕೂಡ ಹಣಕಾಸಿನ ರಿಲೇಟೆಡ್ ಇರ್ಬೋದು ಹುಡುಗಿಯರ ರಿಲೇಟೆಡ್ ಪ್ರೀತಿ ಪ್ರೇಮದ ರಿಲೇಟೆಡ್ ಅಲ್ವಾ ಸೊ ಆದ ಸ್ತ್ರೀಯರ ರಿಲೇಟೆಡ್ ಇಂಥದ್ದೆಲ್ಲ ಏನಾದರೂ ಕೇಳಲಿಕ್ಕೆ ಸಿಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಓಕೆ ಸೊ ಒಂದೆರಡು ದಿನದಲ್ಲಿ ಸೊ ಜಾಗ್ರತೆ ಮಾಡಿ ನೀವು ಕೂಡ ತುಂಬ ಚೆನ್ನಾಗಿ ಇದು ವರ್ಕ್ ಆಗಲಿ ಸ್ಟಾರ್ಟ್ ಆಗಿದೆ ರೈಟಾ ಓಕೆ ಸೊ ಏನು ಮಾಡೋಣ ಸೊ ಕೆಲವರಿಗೆ ಮನೆ ಮನೆ ವಿಚಾರದಲ್ಲಿ ಸಮಸ್ಯೆ ಮನೆ ಮಾಡಲಿಕ್ಕೇನು ಇಲ್ಲ ಜಾಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ರೈಟ್ ತಾನೆ ಉಂಟು ತಾನೇ ತುಂಬ ಜನಕ್ಕೆ ಅಲ್ವಾ ಯಾಕೆ ಅಲ್ವಾ ಯಾಕೆ ನಿಮಗೆ ಮನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕೆ ನಿಮಗೆ ಜಾಗ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕೆ ನಿಮಗೆ ಸ್ಪೇಸ್ ಡೆವಲಪ್ ಆಗೋದಿಲ್ಲ ಅಲ್ವ ನೀವೊಂದು ಸಣ್ಣ ಮನೆಯಲ್ಲಿರ್ತೀರಾ ಅಥವಾ ಬಾಡಿಗೆ ಮನೆ ಅಲ್ಲಿನೇ ಇರ್ತೀರ ಅಲ್ಲಿಂದ ನಿಮಗೆ ಹೊರಗೆ ಕಾಲಿಡಲಿಕ್ಕೆ ಯಾಕೆ ಆಗೋದಿಲ್ಲ ಏನು ಕಾರಣ ಯಾರು ತಡೆ ಹಿಡಿತಾ ಇದ್ದಾರೆ ನಿಮ್ಮನ್ನು ರೈಟ್ ತುಂಬ ಜನಕ್ಕೆ ಆಸೆ ಇರುತ್ತಲ್ಲ ಮನೆ ಮಾಡಬೇಕು ಸ್ವಂತ ಮನೆ ಆಗಬೇಕು ಫ್ಲ್ಯಾಟಿಗು ಏನೋ ಒಂದು ಆಸೆ ಅಂತೂ ಇರ್ತದೆ ಬಟ್ ಅದು ಡೆವಲಪ್ ಆಗ್ತಾನೆ ಇಲ್ಲ ಸೊ ಇದು ಪ್ರಾಬ್ಲಮ್ ಏನಿರ್ತದೆ ನಿಮಗೆ ವಿಶೇಷವಾಗಿ ನಾನು ಹೇಳೋದಾದ್ರೆ ಜಾತಕದಲ್ಲಿ ಅಂತೂ ಸಮಸ್ಯೆ ಇರ್ತದೆ ಬಟ್ ನಮ್ಮ ಬಿಹೇವಿಯರ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇದು ಅರ್ಥ ಮಾಡ್ಕೊಳ್ಳಿ ಏನು ಬಿಹೇವಿಯರ್ ಇರ್ತದೆ ನಿಮ್ಮದು ಆ ಬಿಹೇವಿಯರ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅದರ ಬಗ್ಗೆ ನಾನು ವಿಶೇಷವಾಗಿ ಮಾತಾಡ್ತೀನಿ ಸೊ ಆ ಟೆಕ್ನಿಕ್ಸನ್ನು ಹೇಳಿಕೊಡ್ತೇನೆ ನಿಮಗೆ ಆ ಟೆಕ್ನಿಕ್ಸನ್ನು ನೀವು ಫಾಲೋ ಮಾಡಿದಾಗ ಟೆಕ್ನಿಕ್ಸ್ ಬಹಳ ಕಷ್ಟ ಅಂತ ಹೇಳ್ದೇನೆ ಅಷ್ಟು ಸುಲಭ ಅಂತ ಅಲ್ಲ ಫಾಲೋ ಮಾಡಲಿಕ್ಕೆ ಅದು ಕೂಡ ಒಂದು ಪೈಸೆ ಕೂಡ ಖರ್ಚಿಲ್ಲದಂಥ ಟೆಕ್ನಿಕ್ಸ್ ಪೈಸೆ ಖರ್ಚೇನಿಲ್ಲ ಬಟ್ ನೀವು ಮಾಡಬೇಕಷ್ಟೇ ಓಕೆನಾ ಸೊ ಅಂತ ಟೆಕ್ನಿಕ್ ಹೇಳಿಕೊಡ್ತೇನೆ ಅದರ ಮುಖಾಂತರ ಏನಾಗುತ್ತೆ ನೀವೆಲ್ಲೋ ಒಂದು ಕಡೆ ಮನೆ ಕಟ್ತಾ ಇದ್ದೀರಾ ಅಥವಾ ಇನ್ನೇನೋ ಮನೆ ಕಟ್ಟಲಿಕ್ಕೆ ಹೋಗಬೇಕು ನಿಮಗೆ ಮನೆ ಕಟ್ಟಬೇಕು ನಿಮಗೆ ಜಾಗ ಹುಡುಕ್ತಾ ಇದ್ದೀರಾ ಸೊ ಆ ಟೆಕ್ನಿಕನ್ನು ನಾನು ಹೇಳಿದ ಟೆಕ್ನಿಕನ್ನು ಉಪಯೋಗ ಮಾಡಿದಾಗ ಡೆಫಿನೆಟ್ ಆಗಿ ಅದು ಇದು ಬಹಳ ಕ್ಲಾರಿಟಿಯಾಗಿ ನಿಮ್ಗೆ ಏನಾಗುತ್ತೆ ಸೊಲ್ಯೂಷನ್ ಸಿಗಲಿಕ್ಕೆ ಸ್ಟಾರ್ಟ್ ಆಗಿದೆ ರೈಟ್ ಓಕೆನಾ ಸೊ ವೆರಿ ಇಂಟ್ರೆಸ್ಟಿಂಗ್ ಸೊ ಅದರ ಬಗ್ಗೆ ಕೂಡ ಖಂಡಿತ ಮಾತಾಡ್ತೀನಿ ಅದಕ್ಕೋಸ್ಕರ ದಯವಿಟ್ಟು ಯಾರು ಕೂಡ ಚಾನಲ್ ಚೇಂಜ್ ಮಾಡಿದೆ ನಮ್ಮ ಕಾರ್ಯಕ್ರಮವನ್ನು ಇದ್ದಾರೆ ಅದೇ ರೀತಿ ಯಾರೆಲ್ಲ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ದಯವಿಟ್ಟು ನಿಮ್ಮ ಲಿಂಕನ್ನು ಶೇರ್ ಮಾಡಿ ಬೇರೆಯವರಿಗೆ ಅಂತ ಹೇಳ್ತಾರೆ ಒಂದಷ್ಟು ಜನಕ್ಕೆ ಅದು ಉಪಕಾರ ಆಗುತ್ತೆ ಒಂದಷ್ಟು ಜನ ಅದನ್ನು ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಒಂದಷ್ಟು ಜನ ಪಾಸಿಟಿವ್ ಥಾಟ್ಸ್ಗೆ ಕನ್ವರ್ಟ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಇಸ್ ದ ಮೋಸ್ಟ್ ಫೇವರಬಲ್ ತುಂಬ ಚೆನ್ನಾಗಿದೆ ಮಾಡಿ ನೋಡಿ ಅಂತ ಹೇಳ್ತೀನಿ ಯಾವ ರೀತಿ ವರ್ಕ್ ಆಗುತ್ತೆ ಓಕೆ ಏನು ಮಾಡೋಣ ಇವತ್ತು ನಾನು ಹೇಳಿದೆ ನಿಮಗೆ ನಾನು ಪಾಸಿಟಿವ್ ಪಾಸಿಟಿವ್ ಆಗಿ ನಿಮಗೆ ಸ್ವಲ್ಪ ಪ್ರಿಡಿಕ್ಷನ್ ಮಾಡ್ತೇನೆ ಅದ ಓಕೆ ಇವತ್ತು ಲಗ್ನ ಮೇಷ ರಾಶಿಯವರಿಗೆ ಪಾಸಿಟಿವ್ ಪ್ರಿಡಿಕ್ಷನ್ ಏನಪ್ಪೆ ನೀವೇನು द्रो ಟ್ರಾವೆಲಿಂಗ್ ಮಾಡಬೇಕು ವಿದೇಶಕ್ಕೆ ಹೋಗಬೇಕು ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗಬೇಕು ಅಂತ ಇದ್ದರೆ ಡೆಫಿನೆಟಾಗಿ ಅದು ಕೆಲಸ ನೆರವೇರುತ್ತೆ ಓಕೆನಾ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಓಕೆನಾ ಓಕೆನಾ ಯಾರಿಗೆಲ್ಲ ದಶಾಭುಕ್ತಿಯಲ್ಲಿ ಕನೆಕ್ಷನ್ ಬರಬೇಕು ವಿಷಯ ಬೇರೆ ಬಟ್ ಅಂಥ ಥಾಟ್ಸ್ ಯಾರಿಗಾದರೂ ಬಂದಿರ್ತದೆ ವಿದೇಶ ಪ್ರಯಾಣ ಮಾಡಬೇಕು ಅನಂತರ ತಿರುಗಾಡಬೇಕು ಅನಂತರ ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗಬೇಕು ಇಂಥದ್ದೆಲ್ಲ ಥಾಟ್ಸ್ ಇದ್ದರೆ ಖಂಡಿತವಾಗಿ ಮೇಷರಾಶಿ ಮೇಷ ಲಗ್ನದವರಿಗೆ ಇದು ಮ್ಯಾನಿಫೆಸ್ಟೇಷನ್ ಆಗುತ್ತೆ ಓಕೆ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನವನ್ನು ಮಾಡ್ಬೋದು ಅಂತ ಹೇಳ್ತೇನೆ ಓಕೆನಾ ಆನಂತರ ನಿಮ್ಮ ಬೆಡ್ರೂಮ್ ಬೆಡ್ರೂಮ್ ಲೈಫನ್ನು ಸರಿ ಮಾಡಿಕೊಳ್ಳುವಂಥದ್ದು ಆನಂತರ ನಿಮ್ಮ ಬೆಡ್ರೂಮನ್ನೇ ಸರಿ ಮಾಡ್ಕೊಳ್ಬೇಕು ಇದೆರಡು ಕೂಡ ಇದೆಲ್ಲ ಯೋಗ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ಸೊ ಏಪ್ರಿಲ್ ಸೊ ಖಂಡಿತ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮೋಸ್ಟ್ ತುಂಬಾ ಫೇವರಬಲ್ ಆಗುತ್ತೆ ರೈಟ್ ಆಗಿ ಗೊತ್ತಾಯಿತು ನೆಕ್ಸ್ಟ್ ಬಂದ್ಬಿಡ ವೃಷಭ ರಾಶಿ ವೃಷಭ ಲಗ್ನಕ್ಕೆ ಸಂಬಂಧಪಟ್ಟಿದೆ ಆಗುತ್ತೆ ಪಾಸಿಟಿವ್ ಓಕೆ ರಾಶಿ ವೃಷಭ ಲಗ್ನದವ್ರಿಗೆ ಇನ್ಕಮ್ ಸಾಕಾಗಲ್ಲ ರೈಟ್ ಅಂದರೆ ಹಣಕಾಸು ಸಾಕಾಗಲ್ಲ ಬಂದದ್ದು ಸಾಕಾಗಲ್ಲ ಅಥವಾ ಸಂಬಳ ಸಾಕಾಗಲ್ಲ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿದಾಗ ಸಂಬಳಕ್ಕೆ ಬೇಕಾಗಿ ಪ್ರಯತ್ನ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಂಬಳ ಇನ್ಕ್ರೀಸ್ ಆಗುತ್ತೆ ಯಾರೆಲ್ಲ ಕೆಲಸದಲ್ಲಿದ್ದೀರಿ ಅವರಿಗೆ ನಿನ್ನೆ ಹೇಳಿದೆ ಕೆಲಸಕ್ಕೆ ತೊಂದರೆ ಉಂಟು ಅಂತ ರೈಟ್ ತಾನೇ ನಿನ್ನೆ ಹೇಳಿದೆ ಯಾರೆಲ್ಲ ಕೆಲಸ ಹುಡುಕ್ತಿದ್ದರೆ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಆಗುತ್ತೆ ವಿಷಯ ಬೇರೆ ಬಟ್ ಇವತ್ತು ನಾನು ಹೇಳ್ತಾ ಇದ್ದೀನಿ ನಿಮಗೆ ಕೆಲಸದಲ್ಲಿ ಇರುವವರಿಗೆ ಇಂಕ್ರಿಮೆಂಟ್ ಬೇಕು ಸಂಬಳ ಬೇಕು ನಿಮಗೆ ಸಾಕಾಗ್ತಾ ಇಲ್ಲ ಸಂಬಳದಲ್ಲಿ ಇಂಕ್ರಿಮೆಂಟ್ ಬೇಕು ಆಗಿ ಆ ಕೆಲಸ ಆಗುತ್ತೆ ನೀವು ಪ್ರಯತ್ನ ಮಾಡಿದಾಗ ಏಪ್ರಿಲ್ನೊಳಗಡೆ ಮ್ಯಾನಿಫೆಸ್ಟೇಷನ್ಗೆ ಬರುವ ಸಾಧ್ಯತೆಗಳು ತೀರ ತೀರಾ ಜಾಸ್ತಿ ರೈಟ್ ತಾನೇ ಓಕೆನಾ ಅರ್ಥ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ಹಾಗಾದ್ರೆ ನಮ್ಮ ಋಷಭ ಲಗ್ನದವರು ಒಂದು ನನಗೆ ಇನ್ಕ್ರಿಮೆಂಟ್ ಬೇಕು ಅಥವಾ ಸಂಬಳ ಜಾಸ್ತಿ ಆಗಬೇಕು ಏನಾದರೂ ಪ್ರಯತ್ನ ಮಾಡಿದ್ರೆ ಮೇ ಬಿ ಅದು ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ ಯಾರು ಮಾತಾಡಬೇಡ ಅವ್ರನ್ನ ಹಲೋ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ರಮ್ಮ ಯಾರ ಬಗ್ಗೆ ತಿಳ್ಕೋಬೇಕಮ್ಮ ಹುಟ್ಟಿದ ದಿನಾಂಕ

ಸ್ವಲ್ಪ ಸರಿ ತಿನ್ನಬೇಕು ತಾನೇ ತುಂಬ ಏನು ಅದು ಆ ಅಜೀರ್ಣ ಆಗುವ ವಸ್ತುಗಳನ್ನು ತಿನ್ನಬಾರದು ತಾನೆ ಖಾರ ಕಡಿಮೆ ತಿನ್ನಬೇಕು ತಾನೇ ಅಲ್ವಾ ಸೊ ಅದನ್ನು ಮಾಡಬೇಕು ಕಂಪಲ್ಸರಿಯಾಗಿ ರೈಟಾ ಈಗ ಟ್ವೆಂಟಿ ನೈನ್ ರನ್ನಿಂಗ್ ಆಗ್ತದೆ ತರ್ಟಿ ಬಂದ ನಂತರ ಆರೋಗ್ಯದ ವಿಚಾರದಲ್ಲಿ ಸರಿ ಆಗ್ತದೆ ತರ್ಟಿ ಬಂದ ನಂತರ ನಿಮಗೆ ಮ್ಯಾರೇಜ್ ಆಗಿಲ್ಲ ಅನಿಸ್ತದೆ ತರ್ಟಿ ಬಂದ ನಂತರ ಮ್ಯಾರೇಜ್ ಆಗುತ್ತೆ ನಿಮಗೆ ಓಕೆನಾ ಮ್ಯಾರೇಜ್ ಆಗಿದೆ ನಿಮಗೆ ಇಲ್ಲ ಇಲ್ಲ ತರ್ಟಿಯ ನಂತರ ಮ್ಯಾರೇಜ್ ಆಗುತ್ತಮ್ಮ ತರ್ಟಿ ಬರಲಿಮ್ಮ ನಿಮ್ಗೆ ಈಗ ಬುಧ ದೇಶ ಸ್ಟಾರ್ಟ್ ಆಗಿದೆ ಓಕೆನಾ ಸೊ ಬುಧ ಬುಧನಿಂದ ಏನು ಏನು ರಿಸಲ್ಟ್ ಇರುತ್ತೆ ಬುಧನಿಂದ ಅದು ಮೋಸ್ಟ್ ಫೇವರಬಲ್ ರಿಸಲ್ಟ್ ಅಲ್ಲೋ ಬುಧ ಬುಧ ತುಂಬ ಚೆನ್ನಾಗಿ ವರ್ಕ್ ಆಗ್ತಾನೆ ಪರವಾಗಿಲ್ಲ ಅಂದರೆ ಏನಾಗುತ್ತೆ ನಿಮ್ಮ ನೀವು ಕಲ್ತದ್ದೇನಿರ್ತದೆ ಅಥವಾ ನೀವೇನು ಕಲಿತಾ ಹೋಗ್ತೀರಾ ಸೊ ಅದರಲ್ಲೆಲ್ಲ ಒಂದು ಥರ ನೀವು ಸ್ಟೇಬಿಲಿಟಿಗೆ ಬಲಿಕ್ಕೆ ಸ್ಟಾರ್ಟ್ ಆಗ್ತೀರಾ ಅದರ ಮುಖಾಂತರ ಒಂದು ಒಳ್ಳೆ ಕೆಲಸಕ್ಕೆ ಸೇರ್ಕೊಳ್ತೀರಾ ಅದ್ರ ಮುಖ ನಿಮ್ಗೆ ಒಳ್ಳೆಯದಾಗುತ್ತೆ ಏನಾಗುತ್ತೆ ಈಗ ಬುಧನಲ್ಲಿ ಬುಧ ಭುಕ್ತಿ ನಡೀತಾ ಉಂಟು ಓಕೆನಾ ಅದಕ್ಕೋಸ್ಕರ ಅದು ತುಂಬ ಫೇವರಬಲ್ ರಿಸಲ್ಟ್ ಕೊಡ್ತಾ ಇಲ್ಲ ಬುಧನಲ್ಲಿ ಬುಧ ಭುಕ್ತಿ ಮುಗಿಯಲಿ ಆ ನಂತರ ನೋಡಿ ಜೀವನದಲ್ಲಿ ಬದಲಾವಣೆ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಲ್ಲೂ ಕೂಡ ನಿಮಗೆ ವಿಶೇಷವಾಗಿ ಹೇಳಬೇಕಾದ್ರೆ ಮೂವತ್ತರ ನಂತರ ಲೈಫು ತುಂಬ ಚೆನ್ನಾಗಿರ್ತ ಅಂತ ಒಂದು ಇಂಡಿಕೇಶನ್ ಇದೆ ಖಂಡಿತ ಅದಕ್ಕೆ ಬಗ್ಗೆ ಪ್ರಯತ್ನ ಮಾಡಿ ಒಂದು ಸಣ್ಣ ರೆಮಿಡಿ ಹೇಳಿಕೊಡ್ತೇನೆ ಅದನ್ನು ಮಾಡಿಕೊಳ್ಳಿ ಏನು ಮಾಡಬೇಕು ತೊಗರುಬೇಳೆ ಇದೆ ಅಮ್ಮ ತೊಗರುಬೇಳೆ ತೊಗರ್ಬೇಳೆಯನ್ನು ಇಟ್ಕೊಂಡು ಒಂದು ಹಿಡಿ ತೊಗರುಬೇಳ ಇಟ್ಕೊಂಡು ಇಡೀ ದೇಹಕ್ಕೆ ಏಳು ಸುತ್ತು ನಿವಾರಿಸಿ ತೆಗಿಬೇಕಮ್ಮ ಪ್ರತಿದಿನ ಓಕೆನಾ ಸೊ ಇದನ್ನ ಮಾಡಿಕೊಳ್ಳಿ ಒಂದು ಫೋರ್ಟಿ ಏಟ್ ಡೇಸ್ ಮಾಡಿಕೊಳ್ಳಿಕ್ ಆದ್ರೆ ಮಾಡ್ಕೊಳ್ಳಿಮಾ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸಾಧ್ಯ ಆದ್ರೆ ಹನುಮಾನ್ ಚಾಲಿಸದ ಮಂತ್ರವನ್ನು ಜಪ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಇದು ಕೂಡ ನಿಮ್ಮ ಪಾಲಿಗೆ ಬಹಳ ಒಳ್ಳೆ ರಿಸಲ್ಟ್ ಡೆಫಿನೆಟ್ ಆಗಿ ಕೊಟ್ಟೇ ಕೊಡ್ತಮ್ಮ ಅರ್ಥ ಮಾಡ್ಬೇಡ ಆನಂತರ ನಿಮ್ಮ ಒಂದು ರಿಲೇಷನ್ಶಿಪ್ ಏನೋ ತಂದೆಯ ಜೊತೆ ಚೆನ್ನಾಗಿರುವುದಿಲ್ಲ ಅಂತ ತಂದೆ ಏನು ಮಾಡ್ತಾರೆ ಅಥವಾ ಅವ್ರ ಜೊತೆ ರಿಲೇಷನ್ಶಿಪ್ ಹೇಗೆ ಮೇಂಟೈನ್ ಮಾಡ್ತೀರಾ ಹೇಗಿತ್ತಾರ ಅವರು ದೂರನೇ ಇರುವುದು ಹಾಗೆ ಓಕೆ ಆದ್ರೂ ಕೂಡ ಅವ್ರ ದೂರ ಇದ್ರು ರಿಲೇಷನ್ಶಿಪ್ ಮೇಂಟೈನ್ ಮಾಡ್ಬೇಕಮ್ಮ ಅವ್ರ ಜೊತೆಗೆ ರೈಟ್ ಅವ್ರ ಜೊತೆಗೆ ಮಾತಾಡ್ಬೇಕು ಅವ್ರ ಜೊತೆಗೆ ಫೋನ್ ಮಾಡಿ ಮಾತಾಡಿ ಅವ್ರ ಹತ್ರ ಅವರನ್ನ ಖುಷಿಯಾಗಿ ಇಟ್ಕೊಳ್ಳಿ ಪ್ರಯತ್ನ ಮಾಡಿ ಇದರ ಮುಖಾಂತರ ನಿಮ್ಮ ಭಾಗ್ಯದಲ್ಲಿ ಅಭಿವೃದ್ಧಿ ಆಗುತ್ತಲ್ವಾ ಅನ್ಯತ ಆಗಲ್ಲ ಯಾಕಂದ್ರೆ ಈಗ ಒಂದು ಮಾತಾ ಹೇಳ್ತೇನೆ ಈಗ ತಂದೆಯಿಂದ ತುಂಬಾ ಪ್ರಾಸ್ಪರಿಟಿ ನಿಮ್ಗುಂಟು ಅದಂತೂ ಜಾತಕದಲ್ಲಿ ಇಲ್ಲ ಓಕೆನಾ ಓಕೆನಾಂಟು ನನ್ ಗೊತ್ತಿಲ್ಲ ತಂದೆಯಿಂದಂತೂ ಇರುವುದಿಲ್ಲ ಓಕೆನಾ ಅರ್ಥ ಆಯ್ತಮ್ಮ ನೀವೇನ್ ಮಾಡಬೇಕು ತಂದೆಯನ್ನ ಚೆನ್ನಾಗಿ ನೋಡ್ಕೊಳ್ಳಿ ತಂದೆಯನ್ನ ತಂದೆಗೆ ಫೋನ್ ಮಾಡಿ ಮಾತಾಡಿ ಆಗ ಏನಾಗುತ್ತೆ ನಿಮ್ಮ ಹಲವಾರು ಸಮಸ್ಯೆಗಳು ಅಲ್ಲಿನೇ ಡ್ರಾಪ್ ಆಗುತ್ತಲ್ವಾ ಏನೂ ಸಮಸ್ಯೆ ಆಗಲ್ಲ ತುಂಬ ಚೆನ್ನಾಗಿರ್ತಿರಲ್ಲೋ ನೀವು ರೈಟ್ ಇಲ್ಲ ಅಂದ್ರೆ ಏನಾಗುತ್ತೆ ನಿಮಗೆ ನಾನು ಹೇಳ್ತಿರಲ್ಲ ಏನಾಗುತ್ತೆ ಈಗ ಹೈಯರ್ ಎಜುಕೇಶನ್ ಮಾಡ್ಬೇಕು ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ ಹೈಯರ್ ಎಜುಕೇಶನ್ ಮಾಡಲಿಕ್ಕೆ ಬಿಡುದಿಲ್ಲ ಬಿಡ್ತಾ ನಿಮ್ಮನ್ನು ಹೈಯರ್ ಎಜುಕೇಶನ್ ಮಾಡ್ಲಿಕ್ಕೆ ಇಲ್ಲ ಇಲ್ಲ ರೈಟ್ ಓಕೆನಾ ಆನಂತರ ಆರೋಗ್ಯದ ಸಮಸ್ಯೆ ಬರುತ್ತೆ ಗ್ರೋತ್ ಆಗಲಿ ಗ್ರೋತ್ ಆಗ್ಲಿಕ್ಕೆ ಬಿಡುವುದಿಲ್ಲ ತಾಯಿ ವಿಪರೀತ ಟೆನ್ಷನ್ ಅಲ್ಲಿ ಇರ್ತಾರೆ ಇರ್ತಾರೆ ತಾನೇ ಆ ಫ್ರೆಂಡ್ಸ್ ಲೆವೆಲಲ್ಲಿ ಮೋಸ ಆಗುತ್ತೆ ಆಗಿದೆ ತಾನೇ ಓಕೆ ಇಷ್ಟು ಸಾಕಿದೆ ಈಗ ಸದ್ಯದ ಮಟ್ಟಿಗೆ ನಾಳೆ ಟೆಕ್ನಿಕ್ ಫಾಲೋ ಮಾಡಿ ತೇಜಸ್ವಿನಿ ಅವರು ಒಳ್ಳೇದಾಗ್ಲಿ ನಿಮ್ಗೆ ಓಕೆನಾ ಓಕೆ ಒಳ್ಳೇದಾಗಲಿ ನಿಮ್ಗೆ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಮ ಜಾತಕ ಕತೆ ಹೇಳುತ್ತಲ್ವ ಏನು ಮಾಡೋಕ್ಕಾಗಲ್ಲ ಓಕೆ ಎನಿವೆ ಇರಲಿ ಸೊ ನಮ್ಮ ವೃಷಭರಾಶಿ ವೃಷಭ ಲಗ್ನದವರಿಗೆ ಸಂಬಳದಲ್ಲಿ ಇಂಕ್ರಿಮೆಂಟ್ ಬೇಕು ಡೆಫಿನೆಟಾಗಿ ಆಗಿ ಕೆಲಸ ಆಗುತ್ತೆ ಅದಕ್ಕೆ ಬೇಕಾಗಿ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಂತ ಹೇಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆನಾ ನಾ ನಾನು ಯಾವತ್ತೂ ಹೇಳ್ತೀನಿ ನಿಮಗೆ ಒಂದು ಮಾತಲ್ಲ ಲೈಫ್ ತುಂಬಾ ಈಸಿ ನಮಗೆ ಗೊತ್ತಿರಬೇಕು ಅದನ್ನು ನಾವು ಹೇಗೆ ಜೀವನ ಮಾಡ್ತೇವೆ ಅಂತ ಓಕೆ ಆರ್ಟ್ ಓಕೆ ಆ ಲೈಫಿನ ಒಂದು ಆರ್ಟ್ ಏನು ಅದನ್ನು ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಅದನ್ನು ಕಲ್ತ್ಕೊಂಡ್ರೆ ಏನು ಲೈಫನ್ನು ಎಷ್ಟು ಎಂಜಾಯ್ ಮಾಡ್ಬೋದು ಗೊತ್ತಾ ನಿಮಗೆ ತುಂಬ ಚೆನ್ನಾಗಿದೆ ಯಾಕಂದರೆ ಕೆಲವೊಮ್ಮೆ ಏನಾಗುತ್ತೆ ನಿಮಗೆ ಸರಿಯಾದ ರೀತಿಯಲ್ಲಿ ಗೈಡೆನ್ಸ್ ಸಿಕ್ಕಿರೋದಿಲ್ಲ ನಿಮಗೆ ಗೊತ್ತಿರೋದಿಲ್ಲ ಕೆಲವೆಲ್ಲ ತುಂಬಾ ಅಂಧವಿಶ್ವಾಸಿಗಳಾಗಿ ವರ್ತನೆ ಮಾಡ್ತೀರಾ ಅಲ್ವಾ ಸೊ ಇದನ್ನು ಅರ್ಥ ಮಾಡಿ ಒಂದು ವೇಳೆ ಅಂಧವಿಶ್ವಾಸ ಅಂದರೂ ಕೂಡ ಅದರಲ್ಲಿ ಏನೋ ಒಂದು ಲಾಜಿಕ್ ಇರ್ತದೆ ಅದನ್ನಾದರೂ ತಿಳ್ಕೊಂಡು ನೀವು ಪ್ರಯತ್ನ ಮಾಡಬೇಕು ಲೈಫನ್ನು ಎಂಜಾಯ್ ಮಾಡ್ಲಿಕ್ಕೆ ಓಕೆ ಸೊ ಆಗುತ್ತೆ ತುಂಬ ಚೆನ್ನಾಗಿರ್ತಾರೆ ಓಕೆನಾ ಸೊ ನಾನು ಹೇಳ್ಕೊಡ್ತೇನೆ ಇವತ್ತು ನಿಮಗೆ ಸ್ವಲ್ಪ ಒಟ್ಟಿಗೆ ಹೇಗೆ ಎಂಜಾಯ್ ಮಾಡ್ತೀರಾ ಆನಂತರ ನಿಮಗೆ ಭೂಮಿ ವಿಚಾರ ಮನೆ ವಿಚಾರ ಸಮಸ್ಯೆ ಉಂಟು ಆಗ್ತಾ ಇಲ್ಲ ಮನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಜಾಗ ಆಗ್ತಾ ಇಲ್ಲ ಕೆಲವರೆಲ್ಲ ಹಣ ಇಟ್ಟು ಕೂಡ ಅವರಿಗೆ ಮನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸೊ ಎಲ್ಲಿಂದ ಸಮಸ್ಯೆ ಕ್ರಿಯೇಟ್ ಆಯಿತು ಯಾಕೆ ಸಮಸ್ಯೆ ಕ್ರಿಯೇಟ್ ಆಯಿತು ಡೆಫಿನೆಟ್ ಅದರ ಬಗ್ಗೆ ಮಾತಾಡ್ತೀನಪ್ಪ ಏನು ಮಾಡೋಣ ಈಗ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಸಂಬಂಧಪಟ್ಟಿದೆ ರೈಟಾ ಮಿಥುನ ರಾಶಿ ಮಿಥುನ ಲಗ್ನ ಸೊ ಮಿಥುನ್ ರಾಶಿ ಮಿಥುನ್ ಲಗ್ನದವ್ರಿಗೆ ಆಗುತ್ತೆ ಕೆಲಸ ಸಿಕ್ಕಿಲ್ಲ ಅಂದರೆ ಕೆಲಸ ಸಿಗುತ್ತೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಸಿಗುತ್ತೆ ದೂರ ಹೋಗುವಂಥ ಯೋಗ ಕ್ರಿಯೇಟ್ ಆಗಿದೆ ಹೈಯರ್ ಎಜುಕೇಷನ್ ಮಾಡೋದಾದರೂ ಯೋಗ ಕ್ರಿಯೇಟ್ ಆಗಿದೆ ಯಾರಿಗೆ ನಮ್ಮ ಮಿಥುನ್ ರಾಶಿ ಮಿಥುನ್ ಲಗ್ನದವ್ರಿಗೆ ಕೆಲಸ ಎಲ್ಲ ಕೆಲಸ ಬರುತ್ತೆ ಇವತ್ತೆಲ್ಲ ಪಾಸಿಟಿವ್ ಅಲ್ವಾ ಇವತ್ತೆಲ್ಲ ಪಾಸಿಟಿವ್ ನಾನು ಹೇಳಿದೆ ಮೊದಲೇ ಇವತ್ತು ಪಾಸಿಟಿವ್ ಆಗಿ ನಾನು ಪ್ರಿಡಿಕ್ಟ್ ಮಾಡಿ ತೋರಿಸ್ತೇನೆ ಅಂತ ರೈತನೇ ಹಾಗಾದರೆ ಕೆಲಸ ಸಿಗುತ್ತೆ ನಿಮಗೆ ಡೆಫಿನೆಟಾಗಿ ಕೆಲಸ ಸಿಗುತ್ತೆ ತುಂಬ ಚೆನ್ನಾಗಿರ್ತಾರೆ ನಿಮ್ಮ ತಂದೆಯ ಕುಟುಂಬದಲ್ಲಿ ದೈವಿ ಕಾರ್ಯಗಳು ನಡೀತವೆ ದೈವಕ್ಕೆ ಸಂಬಂಧಪಟ್ಟ ದೇವರಿಗೆ ಸಂಬಂಧಪಟ್ಟ ಕಾರ್ಯಗಳು ನಡೀತವೆ ಅದು ಜೀರ್ಣೋದ್ಧಾರ ಆಗುತ್ತೆ ಅದು ಏನೋ ಒಂದು ಆಗುತ್ತೆ ಒಂದು ಒಳ್ಳೆ ಕೆಲಸ ಕಾರ್ಯಗಳು ನಿಮ್ಮ ತಂದೆಯ ಕುಟುಂಬದಲ್ಲಿ ನೆರವೇರಲಿಕ್ಕೆ ಸ್ಟಾರ್ಟ್ ಆಗ್ತವೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆನಂತರ ನಿಮ್ಮ ಒಡ ಹುಟ್ಟಿದವರ ಮದುವೆ ಜೀವನದಲ್ಲಿ ಏನು ಸಮಸ್ಯೆಣ್ಣ ಸಮಸ್ಯೆ ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ ಒಡ ಹುಟ್ಟಿದವರ ಆರೋಗ್ಯದಲ್ಲಿ ಏನು ಸಮಸ್ಯೆ ಸಮಸ್ಯೆ ನಿವಾರಣೆ ಆಗಲಿ ಸ್ಟಾರ್ಟ್ ಆಗಿದೆ ಇಸ್ ಅ ಮೋಸ್ಟ್ ಫೇವರಬಲ್ ತಂದೆಯ ತಂದೆಗೆ ಸಂಬಂಧಪಟ್ಟಂತೆ ಹಣಕಾಸಿನ ವಿಚಾರದಲ್ಲಿ ಏನೆಲ್ಲ ಅವರು ತೊಂದರೆ ಅನುಭವಿಸುತ್ತೆ ಅದು ನಿವಾರಣೆ ಆಗಲಿ ಸ್ಟಾರ್ಟ್ ಆಗಿದೆ ಇಸ್ ಅ ಮೋಸ್ಟ್ ಫೇವರಬಲ್ ಓಕೆನಾ ಸೊ ಇದು ಮಿಥುನ್ ರಾಶಿ ಮಿಥುನ್ ಲಗ್ನದವರಿಗೆ ಸಂಬಂಧಪಟ್ಟಂತೆ ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ನಮಸ್ತೆ ಹದಿಮೂರು ಯಾವುದು ನಿಮ್ದು ಇದು ಡೇಟ್ ಆಫ್ ಬರ್ತ್ ಹಾಗೆ ಹೇಳಬೇಕು ನೀವು ನಾನು ನಾನು ಇಂತವ್ ಮಾತಾಡೋದು ಮಗನ ಹೆಸರು ಹೀಗೆ ಅಲ್ವಾ ಯಾಕಂದ್ರೆ ನೀವು ಹೆಸರು ಹೇಳಲಿಲ್ಲ ನಿಮ್ಮ ಹೆಸರು ಅಂದರೆ ಮಗನ ಮಗನ ಏನು ಅವನ ಎಜುಕೇಶನ್ ಅಲ್ಲಿ ಪ್ರಾಬ್ಲಮ್ ಬರುತ್ತಲ್ಲ ಏನು ಮಾಡ್ತೀರಾ ಈಗ ಎಜುಕೇಶನ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಇಂಡಿಕೇಶನ್ ಅದು ನೀವೇ ಕೊಟ್ಟದ್ದು ನಾನಂತೂ ಕೊಟ್ಟದಲ್ಲ ಓಕೆನಾ ಹುಟ್ಟಿದ ಸಮಯ ಹೇಳಿ ಸರ್ ಮುಂದೆ ಹೋಗಿ ಹನ್ನೊಂದು ಮೂವತ್ತವರು ಯಾವಾಗ ಹನ್ನೊಂದು ಮೂವತ್ತಾರು ಬೆಳಿಗ್ಗೆನಾ ಸರ್ ರಾತ್ರಿನಾ ಸರ್ ಹನ್ನೊಂದು ಮೂವತ್ತವರು ರಾತ್ರಿ ರಾತ್ರಿ ಸೊ ಏನು ಸರ್ ಅಷ್ಟು ಡಿಸ್ಟರ್ಬೆನ್ಸ್ ನೀವು ಅಲ್ಲ ಡಿಸ್ಟರ್ಬೆನ್ಸ್ ಯಾಕೆ ಅಷ್ಟು ಆ ಓಕೆ ಪರವಾಗಿಲ್ಲ ಮೂಲ ನಕ್ಷತ್ರ ಧನುರಾಶಿ ಜಾತಕನ ಅಥವಾ ಏನ್ ತಿಳ್ಕೊಳ್ಬೇಕು ಹೇಳಿಬಿಡಿ ನೋಡುವ ನಾನು ಮೊದ್ಲೇ ಹೇಳಿದೆ ನಿಮಗೆ ಎಜುಕೇಶನ್ ಸ್ಲೋ ಮೂವ್ಮೆಂಟ್ ಅಲ್ಲಿ ಬರುತ್ತೆ ಅಂತ ಆಗುದಿಲ್ಲ ಎಜುಕೇಶನ್ ಮಾಡ್ಲಿಕ್ಕೆ ನೀವು ಬೆನ್ನು ತಾಗದೆ ಎಜುಕೇಶನ್ ಆಗಲ್ಲ ಅಂದ್ರೆ ಏನಾಗುತ್ತೆ ಆಲಸ್ಯ ಮಾಡ್ಕೊಂಡಿರ್ತಾರೆ ಸುಸ್ತಿ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಏನ್ ಮಾಡ್ತೀರಾ ನೀವು ಅಲ್ವಾ ಅಲ್ವಾ ಸರ್ ಲೆಕ್ಕಾಚಾರಗಳೇ ಸರಿ ಇರುವುದಿಲ್ಲ ಫೌಂಡೇಶನ್ ಸರಿ ಇರುವುದಿಲ್ಲ ಪುಸ್ತಕವನ್ನು ಎಲ್ಲೆಲ್ಲಿ ಹಾಕಿರ್ತಾರೆ ಪುಸ್ತಕಗಳನ್ನು ಸಿಸ್ಟಮೆಟಿಕ್ ಆಗಿ ಇಟ್ಟಿರುವುದಿಲ್ಲ ಏನ್ ಮಾಡ್ತೀರಾ ಅಲ್ವಾ ಸರ್ ಅಲ್ವಾ ಸರ್ ಹೌದಾ ಅಲ್ವಾ ಹೇಳಿ ಅಥವಾ ಏನು ಮಾಡ್ಬೇಕು ಈಗ ಪುಸ್ತಕವನ್ನು ಸಿಸ್ಟಮೆಟಿಕ್ ಆಗಿ ಒಂದು ಜಾಗದಲ್ಲಿ ಇಡಿ ಸಾಧ್ಯ ಆದರೆ ನಿಮಗೆ ನಿಮ್ಗೆ ಏನಾದ್ರೂ ಝೋನ್ ಗೊತ್ತಾಗೋದಾದ್ರೆ ನೈಋತ್ಯ ಮತ್ತು ಪಶ್ಚಿಮದ ಮಧ್ಯ ಭಾಗದಲ್ಲಿ ಜಾಗ ಇದ್ದರೆ ಅವನ ಪುಸ್ತಕಗಳಲ್ಲಿ ಪ್ಲೇಸ್ ಮಾಡಿ ಆನಂತರ ಅವನನ್ನು ಅಲ್ಲಿನೇ ಕೂರಿಸಿ ಅಥವಾ ಈಶಾನ್ಯದಲ್ಲಿ ಕೂರಿಸಿ ಉತ್ತರಕ್ಕೆ ಮುಖ ಮಾಡಿ ಓದಲಿಕ್ಕೆ ಹೇಳಿ ಅವನಿಗೆ ಅದು ತುಂಬ ಫೇವರೇಬಲ್ ಆಗುತ್ತೆ ಆ ನಂತರ ನನ್ನ ಒಂದು ಟೆಕ್ನಿಕ್ ಏನಿರ್ತದೆ ನೀವು ಮಗನನ್ನು ಎಲ್ಲಿ ಕೂರಿಸ್ತೀರಾ ಅವನ ಕುರ್ಸಿಗೆ ಒಂದು ಯೆಲ್ಲೋ ಕಲರ್ ಬಟ್ಟೆಯನ್ನು ಹಾಕಿ ಕೂರಿಸಿ ಉತ್ತರಕ್ಕೆ ಮುಖ ಮಾಡಿ ಓದಿಸಿ ಇಸ್ ಅ ಮೋಸ್ಟ್ ಫೇವರಬಲ್ ತುಂಬ ಚೆನ್ನಾಗಿದೆ ವರ್ಕ್ ಆಗಲಿ ಸ್ಟಾರ್ಟ್ ಆಗಿದೆ ತುಂಬ ಚೆನ್ನಾಗಿದ್ರೆ ಪರವಾಗಿಲ್ಲ ಅಂತ ಅಂತ ರೈಟ್ ತಾನೆ ಓಕೆನಾ ಸರ್ ನಿಮ್ಮ ಹೆಸರು ಏನ್ ಸರ್ ಹೇಳಿ ಒಂದು ನಿಮ್ಮ ಹೆಸರು ಹೇಳಿ ಸರ್ ಆ ಮಗನ ಹೆಸರು ಹೇಳಿ ಸರ್ ಓಕೆ ಪರವಾಗಿಲ್ಲ ಒಂದು ಒಂದು ಭೂಮಿ ವಿಚಾರ ಸಮಸ್ಯೆ ಉಂಟು ಸರ್ ನಿಮಗೆ ಭೂಮಿ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಉಂಟು ಸರ್ ನಿಮಗೆ ಅದೇ ಸಮಸ್ಯೆ ಅಲ್ವಾ ತೆಗಿಲಿಲ್ಲ ಅಂತ ಆಗುದಿಲ್ಲ ಅಲ್ವಾ ತೆಗಿಲಿಕ್ಕೆ ಪ್ರಾಬ್ಲಮ್ ಏನಿಲ್ಲಪ್ಪ ಅದು ಈಗ ನನ್ನ ಪ್ರೋಗ್ರಾಮ್ ನೋಡ್ತಾ ಹೋಗಿ ನಿಮ್ಗೆ ಗೊತ್ತಾಗುತ್ತೆ ನೀವು ಯಾಕೆ ಭೂಮಿ ತೆಗಿಲಿಲ್ಲ ಅಂತ ನಿಮಗೆ ಅದ್ರಲ್ಲಿ ಆನ್ಸರ್ ಸಿಗುತ್ತೆ ರೈಟಾ ಓಕೆನಾ ವರಿ ಮಾಡಬೇಡಿ ತುಂಬಾ ಚೆನ್ನಾಗಿರ್ತೀರ ಸರ್ ಯಾವಾಗ ತಿರುಪತಿಗೆ ಹೋಗಿದ್ದೀರಾ ತೊಮ್ಮೆ ಹೋಗಿ ಬನ್ನಿ ಓಕೆನಾ ತಿರುಪತಿಗೆ ಹೋಗಿ ಬನ್ನಿ ಆ ನಂತರ ಪುಸ್ತಕಗಳನ್ನು ಆಗಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಿ ನಿಮ್ಮ ಹೆಂಡತಿ ಜೊತೆಗೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಿ ಮಗನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಮಗನಿಗೆ ಬೇಕಾದಂಥ ಪಾಸಿಟಿವ್ ಎನರ್ಜಿಯನ್ನು ಡೆವಲಪ್ ಮಾಡಿ ಸೊ ಎಲ್ಲ ಒಳ್ಳೆಯದಾಗುತ್ತಲ್ಲೋ ಏನು ಸಮಸ್ಯೆ ಇಲ್ಲ ಜಾತಕ ನೋಡಿ ಜಾತಕ ಇಸ್ ದ ಮೋಸ್ಟ್ ಫೇವರೇಬಲ್ ಜಾತಕ ತುಂಬ ಚೆನ್ನಾಗಿದೆ ಬಟ್ ಏನಾಗುತ್ತೆ ಎಲ್ಲ ಒಂದು ಕಡೆ ಈ ಜಾತಕಕ್ಕೆ ಸಂಬಂಧ ಏನಾಗುತ್ತೆ ಅಲ್ಲಿ ಇದರಲ್ಲಿ ಐದನೇ ಮನೆಯಲ್ಲಿ ಶುಕ್ರ ಉಚ್ಚಾನ ಆಗಿದ್ದಾನೆ ಅದಕ್ಕೆ ಏನಾಗುತ್ತೆ ಅವರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಆಲಸ್ಯ ಬರ್ತೊಂಡಂ ಅಂತ ಪರಿಸ್ಥಿತಿ ಮನೆಯಲ್ಲಿ ಏನು ಮಾಡಿ ಗೊತ್ತಾ ಸರ್ ಒಂದೇ ಒಂದು ರೆಮಿಡಿ ಹೇಳ್ತೇನೆ ನಿಮಗೆ ಮನೆಯಲ್ಲಿ ಏನು ಮಾಡಬೇಕು ಈ ಹನುಮಾನ್ ಚಾಲಿಸಿದ ಪಠನೆಯನ್ನು ಪ್ರತಿದಿನ ಮಾಡಬೇಕು ಅಥವಾ ಮಾಡಿಸಬೇಕು ಅಥವಾ ಯೂಟ್ಯೂಬ್ ಅಲ್ಲಿ ಅದನ್ನು ಹಾಕಿ ಮನೆಯಲ್ಲಿ ಪ್ಲೇ ಮಾಡಬೇಕು ರೈಟಾ ಅಥವಾ ಇದನ್ನು ಪ್ರತಿದಿನ ಮಾಡಿ ಒಂದು ದಿನಕ್ಕೆ ಮೂರು ನಾಲ್ಕು ಬಾರಿ ಆದರೂ ಮಾಡಿ ಅದು ಏಳು ಎಂಟು ನಿಮಿಷದ ಸ್ತೋತ್ರ ಇರ್ತದೆ ಸೊ ಅದನ್ನು ಹನುಮಾನ್ ಚಾಲಿಸೋ ಪಠನೆ ಮಾಡಿ ಅಥವಾ ಅದರಲ್ಲಿ ಪ್ಲೇ ಮಾಡಿಸೋದು ಮೋಸ್ಟ್ ಫೇವರ್ವಲ್ ತುಂಬ ಚೆನ್ನಾಗಿರುತ್ತೆ ಯೋಗೀಶ್ ಅವ್ರಿಗೆ ಗೆದ್ದು ಬಿಡ್ತಾರೆ ಒಳ್ಳೇದಾಗ್ಲಿ ಸರ್ ರೈಟಾ ರೈಟ್ ಓಕೆ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ರೈಟಾ ಓಕೆ ಸೊ ಓಕೆ ಏನು ಮಾಡೋಣ ನಮ್ಮ ಮಿಥುನ್ ರಾಶಿ ಮಿಥುನ್ ಲಗ್ನದವರಿಗೆ ಸೊ ಪ್ರಿಕ್ಷನ್ ಗೊತ್ತಾಯ್ತೀ ಏನಂತ ಓಕೆ ನಾನು ನೆಕ್ಸ್ಟ್ ಬಂದ ಮೇಡಮ್ ಕರ್ನಾಟಕ ರಾಶಿ ಕರ್ಕಟಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಪಾಸಿಟಿವಿಟಿ ಇರ್ತದೆ ಅಲ್ವಾ ಹೈರ್ ಎಜುಕೇಶನ್ ಮಾಡಬೇಕಪ್ಪ ಡೆಫಿನೆಟಾಗಿ ಹೈರ್ ಎಜುಕೇಷನ್ ಮಾಡಲಿಕ್ಕೆ ಆಗುತ್ತೆ ನಿಮಗೆ ತಂದೆ ಆರೋಗ್ಯದಲ್ಲಿ ಏನು ಸಮಸ್ಯೆ ಇತ್ತು ಆ ಸಮಸ್ಯೆ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆನಂತರ ನಿಮಗೆ ವಿದೇಶಕ್ಕೆ ಹೋಗಬೇಕು ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ವಿದೇಶಕ್ಕೆ ಹೋಗಬೇಕು ಆ ಒಂದು ವಿಶೇಷತೆ ಅದು ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಓಕೆ ಆಗುತ್ತೆ ನಿಮಗೆ ಆನಂತರ ನಿಮಗೆ ಒಡ ಹುಟ್ಟಿದವರು ದೊಡ್ಡದು ಮದುವೆ ಜೀವನ ಅವರು ಮದುವೆ ಫಿಕ್ಸ್ ಆಗುತ್ತೆ ಒಡ ಹುಟ್ಟಿದವರು ಯಾರಿದ್ರು ಕೂಡ ಅದು ತುಂಬ ಫೇವರಬಲ್ ಆಗುತ್ತೆ ನಿಮಗೆ ಮದುವೆ ವಿಚಾರದಲ್ಲಿ ಮಾತುಕತೆ ನಡೆಸಿದರೆ ಮೇ ಬಿ ಅದು ಆಗುವಂಥ ಸಾಧ್ಯ ತೀರಾ ತೀರಾ ಜಾಸ್ತಿ ಓಕೆನಾ ಸೊ ಇದು ಪಾಸಿಟಿವ್ ಆಗಿರೋದು ಇದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡಿ ಇನ್ನು ನಿಮಗೆ ಯೋಗ್ಯ ವಯಸ್ಕ ಮಕ್ಕಳಿದ್ದಾರೆ ಅಂದರೆ ಆ ವಯಸ್ಸಿಗೆ ಬಂದಂಥ ಮಕ್ಕಳಿದ್ದಾರೆ ಅಥವಾ ಅವರು ಈಗ ಈಗಾಗಲೇ ಇನ್ಕಮ್ ಮಾಡ್ತಾ ಇದ್ದಾರೆ ಅವ್ರಿಗೇನೋ ಒಂದು ಜಾಗ ಮಾಡಬೇಕು ಅದಕ್ಕೆ ಬೇಕಾಗಿ ಕೂಡ ಒಳ್ಳೆ ಫೇವರೇಬಲ್ ಅದು ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆನಂತರ ನಿಮ್ಮ ಮದುವೆ ಜೀವನದಲ್ಲಿ ಏನೆಲ್ಲ ಅಪ್ಸ್ಟಕಲ್ಸ್ ಇತ್ತು ಆ ಅಪ್ಸ್ಟಕಲ್ಸನ್ನು ಅಥವಾ ನಿಮ್ಮ ಕಮ್ಯುನಿಕೇಶನ್ ಗ್ಯಾಪ್ ಏನುಂಟು ಆ ಕಮ್ಯುನಿಕೇಷನ್ ಗ್ಯಾಪನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದು ಯೋಗ ಭಾಗ್ಯ ಕರ್ಕಾಟಕ ಲಗ್ನ ಕರ್ಕಟಕ ರಾಶಿಯವರಿಗೆ ಬಂದುಬಿಟ್ಟಿದೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಎಂಜಾಯ್ ಮಾಡ್ತಿದ್ರು ತುಂಬ ಚೆನ್ನಾಗಿತ್ತು ಓಕೆನಾ ರೈಟ್ ಬಂದ ನಮ್ಮ ಯಾರಿಗೆ ಸಿಂಹರಾಶಿ ಲಗ್ನಕ್ಕೆ ಸಂಬಂಧಪಟ್ಟಿದೆ ಪಾಸಿಟಿವ್ ಆದರೆ ಏನು ಇಷ್ಟವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಅನುಭವಿಸ್ತಾ ಅಂದ್ರೆ ಆರೋಗ್ಯದ ಸಮಸ್ಯೆ ನಿವಾರಣೆ ಆಗಲಿ ಸ್ಟಾರ್ಟ್ ಆಗಿದೆ ಓಕೆ ನಿಮಗೆ ದಾರಿ ಕಂಡು ಬರ್ತದೆ ನೀವೇನು ಮಾಡಬೇಕಂತ ಓಕೆನಾ ಏಪ್ರಿಲ್ ಒಳಗಡೆ ದಾರಿ ಕಂಡು ಬರ್ತದೆ ಆರೋಗ್ಯದ ವಿಚಾರದಲ್ಲಿ ಡೆಪ್ತ್ ಲೆವೆಲಲ್ಲಿ ಸಮಸ್ಯೆ ಅನುಭವಿಸ್ತಿದ್ರೆ ಇಷ್ಟವರೆಗೆ ಏನು ನಿಮಗೆ ಮಧ್ಯೆ ಮದ್ದೆ ಸಿಗ್ತಾ ಇಲ್ಲ ಅಥವಾ ಅದಕ್ಕೆ ಅದು ಕಾರಣವೇ ಸಿಗ್ತಾಯಿಲ್ಲ ಮದ್ದು ನಾಡ್ತಾನೆ ಇಲ್ಲ ಈಗ ನಾಟಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮದುವೆ ಏನೋ ಒಂದು ಆರೋಗ್ಯದ ವಿಚಾರದಲ್ಲಿ ಇದ್ದ ಸಮಸ್ಯೆ ನಿವಾರಣೆ ಆಗಿದೆ ಆನಂತರ ಇನ್ ಲಾಸ್ ಯಾರಿದ್ದಾರೆ ಅಂದರೆ ನಿಮಗೆ ಮದುವೆ ಆಗಿದರೆ ನಿಮ್ಮ ನೀವು ಆಗಿದ್ರೆ ಹೆಂಡತಿ ಮನೆಯವರು ಹೆಂಡತಿ ಗಂಡನ ಮನೆಯವರು ಏನಿರ್ತಾರೆ ಸೊ ಅವ್ರಿಗೆ ಸಮಸ್ಯೆ ಉಂಟು ಆ ಸಮಸ್ಯೆ ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ ಆನಂತರ ನಿಮಗೆ ತಾಯಿಯಿಂದ ಬರತಕ್ಕಂತಹ ಒಂದು ಪ್ರಾಪರ್ಟಿ ಏನುಂಟು ಆ ಪ್ರಾಪರ್ಟಿಯಲ್ಲಿ ಏನೋ ಪ್ರಾಬ್ಲಮ್ ಉಂಟು ಆ ಪ್ರಾಬ್ಲಮ್ ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ ಹಾಗೆ ಹೀಗೆ ಹತ್ತು ಹಲವಾರು ರೀತಿ ಏನೆಲ್ಲ ಸಮಸ್ಯೆಗಳನ್ನು ಇಷ್ಟೋವರೆಗೆ ಮಾಡ್ಕೊಂಡಿದ್ದೀರಾ ಅನ್ಸಾಲ್ವೇಬಲ್ ಪ್ರಾಬ್ಲಮ್ಸ್ ಏನುಂಟು ಅದೆಲ್ಲವೂ ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ ಇಸ್ ದ ಮೋಸ್ಟ್ ಫೇವರ್ ತುಂಬ ಚೆನ್ನಾಗಿದೆ ಸೊ ಎಂಜಾಯ್ ಮಾಡಿ ತುಂಬ ಚೆನ್ನಾಗಿದ್ರೆ ನಮ್ಮ ಸಿಂಹರಾಶಿ ಲಗ್ನದವರು ಓಕೆನಾ ಕನ್ಯಾರಾಶಿ ಕನ್ನಲಗ್ನದವರಿಗೆ ಮದುವೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಏನು ಮಾತುಕತೆ ಮಾಡ್ತಾ ಇದ್ದೀರಾ ಡೆಫಿನೆಟ್ ಆಗಿ ನಿಮಗೆ ಮಾತುಕತೆ ಪ್ರೊಸೀಡ್ ಆಗುತ್ತೆ ಅದ್ರಲ್ಲಿ ಒಳ್ಳೆಯದಾಗುತ್ತೆ ಮದುವೆ ವಿಚಾರದಲ್ಲಿ ಇದ್ದಂಥ ಅಪ್ಸ್ಟಕಲ್ಸ್ ದೂರ ಆಗುತ್ತೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ನಮ್ಮ ಕನ್ಯಾ ರಾಶಿ ಕನ್ಯಲ ತುಂಬಾ ಚೆನ್ನಾಗಿದೆ ಆನಂತರ ಎಲ್ಲೋ ಒಂದು ಕಡೆ ವ್ಯಾಜ್ಯ ಉಂಟು ನಿಮಗೆ ಅಲ್ಲಿ ಅನ್ಸಾಲ್ವೆಬಲ್ ಪ್ರಾಬ್ಲಮ್ ಉಂಟು ಅದು ಕೂಡ ನಿಮಗೆ ನಿವಾರಣೆ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಕನ್ಯಾ ರಾಶಿ ಕನ್ಯಾ ಲಗ್ನ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡ್ಬೋದು ಅಂತ ತುಂಬ ಚೆನ್ನಾಗಿದ್ದು ವರ್ಕ್ ಆಗುತ್ತೆ ರೈಟ್ ಓಕೆನಾ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಓಕೆನಾ ನೆಕ್ಸ್ಟ್ ಬಂದ್ಬೇಡ ತುಲಾರಾಶಿ ತುಲಾ ಲಗ್ನಕ್ಕೆ ತುಲಾರು ಲಗ್ನಕ್ಕೆ ಕೂಡ ಇದೇ ಪ್ರಿಡಿಕ್ಷನ್ ಏನು ಏನು ನಿಮಗೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಉಂಟು ಆ ಆರೋಗ್ಯದ ಸಮಸ್ಯೆ ನಿವಾರಣೆ ಆಗುತ್ತೆ ಎಲ್ಲೆಲ್ಲ ಸಾಲ ಸೋಲ ಮಾಡಿಟ್ಟಿದ್ದೀರಾ ಇಷ್ಟೋರಿ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಇ ಎಮ್ ಐ ಹೋಗ್ತಾ ಇಲ್ಲ ನಿಮ್ಮ ಕೈಯಿಂದ ಹಾಗಾದರೆ ಆಗಿ ಇ ಎಮ್ ಐ ನಿಮ್ಮ ಕೈಯಿಂದ ಹೋಗುವ ಹಾಗೆ ಸಾಲ ಸೋಲ ತೀರುವ ಹಾಗೆ ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಆನಂತರ ಅದಕ್ಕೆ ಬೇಕು ಪ್ರಯತ್ನ ಮಾಡಿದಾಗ ಸಾಲ ಸೋಲ ಕೂಡ ತೀರಿ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆಯಂದು ಖಂಡಿತ ಇದ್ದೇ ಇದೆ ಅದೇ ರೀತಿ ತಾಯಿಯ ಕುಟುಂಬದಲ್ಲಿ ವಿಶೇಷ ರೀತಿಯಲ್ಲಿ ದೈವಕ್ಕೆ ಸಂಬಂಧಪಟ್ಟಂತೆ ದೇವರಿಗೆ ಸಂಬಂಧ ಕೆಲಸ ಕಾರ್ಯಗಳಾಗುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಕಾಣುತ್ತೆ ಅದಕ್ಕೆ ಬೇಕಾಗಿ ಅಂತೂ ಮಾಡ್ಬೋದು ರೈಟಾ ಓಕೆ ನೆಕ್ಸ್ಟ್ ಬಂದ ಮೇಡಮ್ ರಾಶಿ ರಾಶಿ ಲಗ್ನಕ್ಕೆ ಸಂಬಂಧಪಟ್ಟಂತೆ ಓಕೆ ಮಕ್ಕಳ ವಿಚಾರ ಓಕೆ ಮಕ್ಕಳ ವಿಚಾರ ಇನ್ನು ಓದಿನ ಸಂಬಂಧ ಯಾರಿಗೆಲ್ಲ ಸಮಸ್ಯೆ ಉಂಟು ಓದು ಓದಿನ ರಿಲೇಟೆಡ್ ಆಗಿ ಸಂಬಂಧ ಅದಕ್ಕೆ ಸಂಬಂಧ ಅಂದರೆ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಉಂಟು ಮಕ್ಕಳಿಗೆ ಡೆವಲಪ್ ಆಗ್ತಾ ಇಲ್ಲ ಅಥವಾ ಆಗ್ತಾ ಇಲ್ಲ ಇಂಥದ್ದೆಲ್ಲ ಸಮಸ್ಯೆ ಇದೆ ಡೆಫಿನೆಟ್ ಆಗುತ್ತೆ ನಿವಾರಣೆ ಆಗುತ್ತೆ ಒಂದು ಮಾತು ಎರಡನೇದಾಗಿ ಏನಾಗುತ್ತೆ ಎಲ್ಲೋ ಒಂದು ಕಡೆ ನಿಮಗೆ ಸಂಬಂಧಪಟ್ಟಂತೆ ಅಲ್ವಾ ಅಂದರೆ ನಿಮಗೆ ಮಕ್ಕಳಾಗಲಿಲ್ಲ ಅಂದರೆ ಒಂದು ಮಕ್ಕಳಾಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಆನಂತರ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಎಜುಕೇಷನ್ ರಿಲೇಟೆಡ್ ಯಾರಿಗೆಲ್ಲ ಇರ್ತಾರೆ ಈಗ ಅಜು ಎಜುಕೇಷನಲ್ಲಿ ಏನು ಸಮಸ್ಯೆ ಉಂಟು ಏನು ಸಮಸ್ಯೆ ಆ ಸಮಸ್ಯೆ ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತದೆ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋದು ಒಳ್ಳೆ ಎಲ್ಲ ಬರ್ತಾರೆ ಫ್ರೆಂಡ್ಸ್ ಲೆವೆಲಲ್ಲಿ ಒಳ್ಳೆ ನಿಮಗೆ ಸಜೆಷನ್ ಸಿಗುತ್ತೆ ನಿಮಗೆ ಭೂಮಿ ವಿಚಾರದಲ್ಲಿ ಸಮಸ್ಯೆ ಇದ್ದರೂ ಕೂಡ ಮಾತುಕತೆ ಮುಖಾಂತರ ಭೂಮಿ ವಿಚಾರದ ಸಮಸ್ಯೆಗಳು ಸಮೇತ ಅದು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅಂತ ಒಂದು ಇಂಡಿಕೇಶನ್ ಇರ್ತದೆ ಅದಕ್ಕೋಸ್ಕರ ವೃಷ್ಟಿಕ ಲಗ್ನದವರು ಖಂಡಿತ ಪ್ರಯತ್ನ ಮಾಡಿಪ್ಪ ನೀವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಓಕೆನಾ ರೈಟ್ ಬಂದ ಮೇಡಮ್ ನೆಕ್ಸ್ಟ್ ನಮ್ಮ ಧನುರಾಶಿ ಧನು ಲಗ್ನಕ್ಕೆ ಸಂಬಂಧಪಟ್ಟಂತೆ ಪಾಸಿಟಿವಿಟಿ ಏನಿರ್ತದೆ ಮನೆ ಮಾಡುವಂಥ ಯೋಗ ರೈಟ್ ತೆರೆ ಧನುರಾಶಿ ಧನು ಲಗ್ನಕ್ಕೆ ಮನೆ ಮಾಡುವಂಥ ಒಂದು ಯೋಗ ಕ್ರಿಯೇಟ್ ಆಗಿದೆ ಮನೆ ಮಾರುವಂಥ ಯೋಗ ಕ್ರಿಯೇಟ್ ಆಗಿದೆ ಮನೆ ಮಾರಿ ಬೇರೆ ಕಡೆ ಮನೆ ತೆಗೆದುಕೊಳ್ಳುವಂಥ ಯೋಗ ಕ್ರಿಯೇಟ್ ಆಗಿದೆ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡ್ಬೋದು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಸ್ವಲ್ಪ ಸ್ಟ್ರಗಲ್ ಅಂತೂ ಆಗುತ್ತೆ ಇಲ್ಲ ಅಂತ ಹೇಳಲ್ಲ ಬಟ್ ಓಕೆ ನೋ ಪ್ರಾಬ್ಲಮ್ ನೀವು ನೀವು ಪ್ರಾಮಾಣಿಕ ರೀತಿಯಲ್ಲಿ ಧನು ಲಗ್ನವರು ಪ್ರಯತ್ನ ಮಾಡಿದಾಗ ಡೆಫಿನೆಟಾಗಿ ಆಗಿ ನಿಮಗೆ ಮನೆ ಮಾರುವಂಥ ಯೋಗ ಮನೆ ಕಟ್ಟುವಂಥ ಯೋಗ ಮನೆ ಮಾಡುವಂಥ ಯೋಗ ಜಾಗ ಮಾಡುವಂಥ ಯೋಗ ಈ ಪಾರ್ಟು ನಿಮಗೆ ಏನದು ಕ್ರಿಯೇಟ್ ಆಗಲಿ ಸ್ಟಾರ್ಟ್ ಅದು ಇದು ಮೋಸ್ಟ್ ಫೇವರೇಬಲ್ ಆಗಿದೆ ತುಂಬ ಚೆನ್ನಾಗಿರ್ತೀರ ಒಳ್ಳೆಯದಾಗ್ತಾರೆ ಲೈಫ್ ಎಂಜಾಯ್ ಮಾಡ್ತೀರಾ ಓಕೆ ರೈಟ್ ನಮ್ಮ ಮಕರ ರಾಶಿ ಮಕರ ಲಗ್ನದವರಿಗೆ ಸಂಬಂಧಪಟ್ಟಂತೆ ನಿನ್ನೇನು ಹೇಳಿದ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಿದ್ದೀರಂತ ಅದರ ಜೊತೆಗೆ ಏನಾಗುತ್ತೆ ನಿಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಏನೆಲ್ಲ ರಿಲೇಷನ್ಶಿಪ್ ಇಷ್ಟವರಿಗೆ ಕೆಟ್ಟೋಗಿದೆ ಅದೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ತುಂಬ ಚೆನ್ನಾಗಿರ್ತೀರಾ ಪ್ರಯಾಣ ಮಾಡ್ತೀರಾ ಹೊಸ ಮೊಬೈಲ್ ಖರೀದಿ ಮಾಡ್ತೀರಾ ಹೊಸ ಲ್ಯಾಪ್ಟಾಪ್ ಖರೀದಿ ಮಾಡ್ತೀರಾ ಇದೆಲ್ಲ ಯೋಗ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ಹೊಸ ಲ್ಯಾಪ್ಟಾಪ್ ಖರೀದಿ ಮಾಡೋದು ಮೊಬೈಲ್ ಖರೀದಿ ಮಾಡುವುದು ಇದೆಲ್ಲ ಪ್ರಯಾಣ ಮಾಡೋದು ಟ್ರಾವೆಲಿಂಗ್ ಶಾರ್ಟ್ ಶಾರ್ಟ್ಕಟ್ ಟ್ರಾವೆಲಿಂಗ್ ಇದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬಾಲಿಗೆ ಸ್ಟಾರ್ಟ್ ಆಗಿದೆ ಮೊಬೈಲ್ ತೊಗೊಂಡು ತುಂಬ ಒಳ್ಳೆಯ ಮೊಬೈಲ್ ತಗೊಳ್ತೀರಾ ಲ್ಯಾಪ್ಟಾಪ್ ತಗೊಂಡು ತುಂಬ ಒಳ್ಳೆ ಲ್ಯಾಪ್ಟಾಪ್ ತಗೊಳ್ತೀರಾ ಇದೆಲ್ಲ ಒಂದು ಯೋಗ ಕ್ರಿಯೇಟ್ ಆಗಿದೆ ಅದಕ್ಕೆ ಬೇಕು ಖಂಡಿತ ಪ್ರಯತ್ನ ಮಾಡ್ಬೋದು ಅಕ್ಕಪಕ್ಕದ ಮನೆಯವರ ಜೊತೆಗೆ ಅಂತರ ನಿಮ್ಮ ಒಡ ಹುಟ್ಟಿದ್ರ ಜೊತೆಗೆ ಏನೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಷ್ಟವರೆಗೆ ಬಂದಿತ್ತು ಆ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೂರ ಆಗುತ್ತೆ ಆನಂದ್ರೆ ನಿಮ್ಮ ಒಡ ಹುಟ್ಟಿದವರಿಗೆ ಏನು ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆಯಿಂದ ಅವರು ಮುಕ್ತರಾಗುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ತೀರಾ ತೀರ ಜಾಸ್ತಿ ಅದರಿಂದ ಮುಕ್ತರಾಗಿ ತುಂಬ ತುಂಬಾ ಚೆನ್ನಾಗಿದ್ರೆ ಎಂಜಾಯ್ ಮಾಡ್ತಾರೆ ಓಕೆನಾ ನೆಕ್ಸ್ಟ್ ಬಂದಮೇಲೆ ನಮ್ಮ ಕುಂಭ ಕುಂಭಲಗ್ನಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ವಿಚಾರದಲ್ಲಿ ಏನೆಲ್ಲ ಅಪ್ಸ್ಟಕಲ್ಸ್ ಇಷ್ಟವರೆಗೆ ಬರ್ತಾ ಉಂಟು ಡೆಫಿನೆಟ್ ಆಗುತ್ತೆ ದೂರ ಆಗುತ್ತೆ ನಿನ್ನೆ ನೆಗೆಟಿವ್ ಪ್ರಿಡಿಕ್ಷನ್ ಇತ್ತು ನಿಮ್ಮ ಆರೋಗ್ಯದ ಸಮಸ್ಯೆ ಆಗುತ್ತೆ ಇವತ್ತು ಹೇಳ್ತಾ ಇದ್ದೀನಿ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಏನು ಅಷ್ಟಕಲ್ಸ್ ಉಂಟು ಇಷ್ಟವರೆಗೆ ದೂರ ಆಗುತ್ತೆ ಕುಟುಂಬದ ವಿಚಾರದಲ್ಲಿ ಏನೋ ಅಪ್ಸ್ಟಕಲ್ಸ್ ಬಂದಿದೆ ತೊಂದರೆ ಬಂದಿದೆ ತುಂಬಾ ಇರಿಟೇಷನ್ ಆಗ್ತಾ ಇತ್ತು ಅದೆಲ್ಲವೂ ಕೂಡ ನಿವಾರಣೆ ಆಗುವಂಥ ಸಾಧ್ಯ ಸಾಧ್ಯದಲ್ಲಿ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತಾನೆ ಇಸ್ ಮೋಸ್ಟ್ ಆಫ್ ಏನು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಮ್ಮ ಕುಂಭರಾಶಿ ಲಗ್ನಕ್ಕೆ ಸಂಬಂಧಪಟ್ಟಂತೆ ಎಂಜಾಯ್ ಮಾಡಿಪ್ಪ ತುಂಬ ಚೆನ್ನಾಗಿರ್ತೀರಿ ನೈಟ್ ರೈಟ್ ಓಕೆ ಒನ್ ಲೈನ್ ಪ್ರಿಡಿಕ್ಷನ್ ಆನಂತರ ನಮ್ಮ ಮೀನರಾಶಿ ಮೀನಲಗ್ನದವರಿಗೆ ಮೀನರಾಶಿ ಮೀನಲಗ್ನಕ್ಕೆ ಇಷ್ಟವರಿಗೆ ನಾನು ತೋರ ಇದ್ದೇನೆ ಅಪ್ಪ ಆಗಬೇಕು ಓಕೆ ಅದು ಆಗುತ್ತೆ ನಿಮಗೆ ಸಪೂರ್ ಇದ್ದೇನೆ ಆಗಬೇಕು ಓಕೆ ಆಗುತ್ತೆ ನಿಮಗೆ ಬಾಡಿ ಮೇಂಟೈನ್ ಮಾಡಬೇಕು ಓಕೆ ಆಗುತ್ತೆ ನಿಮಗೆ ಪರವಾಗಿಲ್ಲ ಆನಂತರ ಎಲ್ಲೊಂದು ಕಡೆ ದೂರ ಟ್ರಾವೆಲಿಂಗ್ ಮಾಡಬೇಕು ತೀರ್ಥಕ್ಷೇತ್ರ ಯಾತ್ರೆ ದರ್ಶನ ಮಾಡಬೇಕು ಅಂದಾಗ ಅದು ಕೂಡ ನಿಮ್ಮ ಪಾಲಿಗೆ ನೆರವೇರುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಇಸ್ ಮೋಸ್ಟ್ ಆಫ್ ಅವರ್ ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ದು ಅದು ಅದ್ರ ಜೊತೆಗೆ ಆರೋಗ್ಯದಲ್ಲಿ ಇಷ್ಟವರೆಗೆ ಏನೆಲ್ಲ ಅಪ್ಸ್ಟಕಲ್ಸ್ ಬರ್ತಾಯಿತ್ತು ಸಮಸ್ಯೆ ಬರ್ತಾಯಿತ್ತು ಅದೆಲ್ಲ ಸಮಸ್ಯೆಗಳು ನಿವಾರಣೆ ಆಗುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಯಾರು ನಮ್ಮ ಮೀನ ಲಗ್ನ ಮೀನ ರಾಶಿಯವರಿಗೆ ಓಕೆನಾ ಗೊತ್ತಾಯಿತು ಹಾಗಾದರೆ ಇದು ಹನ್ನೆರಡು ಲಗ್ನ ಹನ್ನೆರಡು ಲಗ್ನ ಮತ್ತು ಹನ್ನೆರಡು ರಾಶಿಯವರಿಗೆ ಇದಂಥ ಒಂದು ಸಣ್ಣ ಪ್ರೆಡಿಕ್ಷನ್ ಪಾಸಿಟಿವ್ ಪ್ರಿಡಿಕ್ಷನ್ ತುಂಬ ಚೆನ್ನಾಗಿರುತ್ತೆ ಓಕೆನಾ ಮನೆ ಕಟ್ಟಲಿಕ್ಕೆ ಯಾಕೆ ಆಗ್ತಾಯಿಲ್ಲ ನೋಡಿ ಇದು ಬಹಳ ವಿಶೇಷವಾದ ಟೆಕ್ನಿಕ್ ಅಂತ ಹೇಳ್ದೇನೆ ಸೊ ನನ್ನ ಮಾತನ್ನು ಸರಿಯಾದ ರೀತಿಯಲ್ಲಿ ನೀವು ಕೇಳಿಸಿಕೊಂಡ್ರೆ ಡೆಫಿನೆಟಾಗಿ ನಾಳೆಯಿಂದಲೇ ನಿಮ್ಮ ಲೈಫಲ್ಲಿ ಸುಧಾರಣೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹೆಚ್ಚು ಒತ್ತು ಬೇಕಾಗಿ ನಾಳೆಯಿಂದಲೇ ಸ್ಟಾರ್ಟ್ ಆಗುತ್ತೆ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಓಕೆನಾ ಸೊ ಅರ್ಥ ಮಾಡ್ಕೊಳ್ಳಿ ಏನಾಗುತ್ತೆ ಅಂತ ಏನಾಗುತ್ತೆ ಗೊತ್ತಾ ನಿಮಗೊಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಏನಾಗುತ್ತೆ ಯಾವಾಗ ನಾವು ಮಾತಾಡ್ತೇವೆ ರೈಟ್ ತಾನೇ ಮಾತು ಈ ಸೌಂಡ್ ಅಂತ ಹೇಳ್ತಾ ಇದಕ್ಕೆ ಸೌಂಡ್ ಓಕೆ ಈ ಸೌಂಡ್ ಎಲ್ಲಿಂದ ಬರುತ್ತೆ ಗೊತ್ತಾ ನಿಮಗೆ ಸ್ಪೇಸ್ ಆಕಾಶದಿಂದ ಓಕೆ ಅದಕ್ಕೆ ಆಕಾಶ ತತ್ವ ಅಂತ ಕರಿತೇವೆ ಓಕೆ ಈ ಸೌಂಡಿನಿಂದ ಏನಾಗುತ್ತೆ ಗೊತ್ತಾ ಈ ಸೌಂಡಿಂದ ವಿಶೇಷ ರೀತಿಯಲ್ಲಿ ಕೆಲವು ವಿನ್ಯಾಸಗಳು ಉಂಟಾಗ್ತವೆ ವಿನ್ಯಾಸಗಳು ನೀವು ನೋಡಿರಬೇಕು ಹಳೆಯ ಕಾಲದ ಟೆಂಪಲ್ಸನ್ನು ನೀವು ಸ್ವಲ್ಪ ವಿಶೇಷದಿಂದ ನೋಡಿ ಹಳೆ ಕಾಲದ ಟೆಂಪಲ್ಸ್ ನಮ್ಮ ಹಿರಿಯರು ಮಾಡಿರುವಂಥದ್ದು ಹಳೆ ಕಾಲದ ಎಲ್ಲ ಕಡೆ ಕೂಡ ಓಕೆನಾ ಈಗ ಬೇಲೂರು ಹಳೆಬೀಡನ್ನೇ ನೋಡಿ ನಮಗೆ ಬೇಗನೆ ಸಿಗುವಂಥದ್ದು ಬೇಲೂರು ಹಳೆ ಹಳೆಬೀಡು ರೈಟ್ ತಾನೆ ಆ ಟೆಂಪಲ್ಸ್ ನೋಡಿ ಅಲ್ಲಿಯ ಕೆತ್ತನೆ ಕೆಲಸ ಕಾರ್ಯಗಳನ್ನ ನೋಡಿ ಅವರು ಏನು ಕಲ್ಲಿನಲ್ಲಿ ಕೆತ್ತನೆ ಕೆಲಸ ಮಾಡಿಟ್ಟಿದ್ದಾರೆ ಅದೆಲ್ಲವೂ ಕೂಡ ಸ್ಪೇಸ್ಗೆ ಸಂಬಂಧಪಟ್ಟಂತೆ ಸೌಂಡಿಗೆ ಸಂಬಂಧಪಟ್ಟಂತೆ ಅದು ಕೆಲಸ ಮಾಡ್ತಾರೆ ಅರ್ಥ ಆಯಿತು ನಿಮಗೆ ಸೌಂಡಿಗೆ ಸಂಬಂಧಪಟ್ಟಂತೆ ಸ್ಪೇಸ್ಗೆ ಸಂಬಂಧಪಟ್ಟಂತೆ ಅದು ಕೆಲಸ ಮಾಡಿ ಅಂದರೆ ಆ ಮೂಮೆಂಟಲ್ಲಿ ಅವರಲ್ಲಿ ಅಂತಹ ಒಂದು ಚಾತುರ್ಯ ಇತ್ತು ಅವರು ಅದನ್ನು ವಿನ್ಯಾಸಗೊಳಿಸುವಷ್ಟು ಕೆಪಾಸಿಟಿ ಯಾವುದೇ ರೀತಿಯ ಯಂತ್ರೋಪಕರಣ ಇಲ್ಲದೆ ಕೆಪ ಇಲ್ಲದೇ ಅದನ್ನು ಮಾಡಿರುವಂಥದ್ದು ರೈಟ್ ಅದು ಮಾಡಿದ್ದಾರೆ ತಾನೇ ಅಲ್ವಾ ನಾವೀಗ ನೋಡ್ತೇವೆ ತಾನೇ ಉಂಟು ತಾನೇ ಪ್ರೂಫ್ ಈಗಂತೂ ಆಗಲ್ಲ ನಮಗೆ ಈಗ ಯಂತ್ರೋಪಕರಣ ಮುಖಾಂತರ ಮಾಡ್ಬೋದೇ ಹೊರತು ಅಯ್ಯ ಹಾಗೆ ಅಂತೂ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ರೈಟ್ ತಾನೇ ಅದೊಂದು ವಿಶೇಷ ರೀತಿಯ ವಿನ್ಯಾಸವೇ ಬೇರೆ ಇರ್ತದೆ ಇರ್ತದೆ ತಾನೇ ವಿನ್ಯಾಸ ಯಾಕೆ ಬಂತದ್ದು ಅಲ್ವ ಅದಕ್ಕೋಸ್ಕರ ಹೇಳೋದು ಯಾವತ್ತಿದ್ರೂ ಕೂಡ ಏನಾಗುತ್ತೆ ಈಗ ಒಬ್ರಿಗೊಂದು ಮನೆ ಉಂಟು ಓಕೆ ಒಂದು ಮನೆ ಉಂಟು ಅವರು ಒಂದು ಮನೆ ಮಾಡಿದರು ಎರಡನೇ ಮನೆ ಆಯಿತು ಮೂರನೇ ಮನೆ ಆಯಿತು ನಾಲ್ಕನೇ ಮನೆ ಕೆಲವೊಮ್ಮೆ ಏನಾಗುತ್ತೆ ಅವರ ಹಿಂದಿನ ಜನ್ಮದ ಕರ್ಮದ ಫಲ ಕೂಡ ಅದರಲ್ಲಿ ಇದ್ದೇ ಇರುತ್ತೆ ಅವರಿಗೆ ಸ್ಪೇಸ್ ತುಂಬ ಸಿಗಲಿ ಅಂತ ಈ ಒಂದು ಪೃಥ್ವಿಯಲ್ಲಿ ಸ್ಪೇಸ್ ಸ್ಪೇಸ್ ಅಂದ್ರೇನು ಆಕಾಶ ತತ್ವ ಆಕಾಶತ್ವ ತುಂಬ ಚೆನ್ನಾಗಿ ಸಿಗಲಿ ಅಂತ ಒಂದು ಇಂಡಿಕೇಶನ್ ಇರ್ತದೆ ಆಕಾಶತ್ವವನ್ನು ರೀಪ್ರೆಸೆಂಟೇಟಿವ್ ಗ್ರಹ ಬಂದು ಆಕಾಶತತ್ವವನ್ನು ಗ್ರಹಿಸುವಂಥ ಗ್ರಹ ಬಂದು ಅದು ಬಂದು ಗುರು ರೈತನೇ ಗುರು ಓಕೆ ಹಾಗಾದರೆ ನಿಮ್ಮ ಜಾತದಲ್ಲಿ ಗುರು ಚೆನ್ನಾಗಿದ್ದಾನೆ ಜೊತೆಗೆ ಬುಧನೂ ಚೆನ್ನಾಗಿದ್ದಾನೆ ಅಂದರೆ ನಿಮಗೆ ಪ್ರಾಪರ್ಟಿ ಆಗುತ್ತೆ ಜೊತೆಗೆ ಖುಜಾನೂ ಚೆನ್ನಾಗಿರಬೇಕು ಪ್ರಾಪರ್ಟಿ ಆಗಬೇಕಾದ್ರೆ ಅನ್ಯಥ ಸಾಧ್ಯನೇ ಇಲ್ಲ ರೈಟ್ ತಾನೆ ಹಾಗಾದರೆ ಯಾಕೆ ನಮಗೆ ಪ್ರಾಪರ್ಟಿ ಆಗಲ್ಲ ನಾವಂತ ಏನು ತಪ್ಪನ್ನು ಮಾಡ್ತಾಯಿರ್ತೇವೆ ನಮಗೆ ಗೊತ್ತೇ ಇಲ್ಲದೇ ತಪ್ಪು ಮಾಡ್ತಾಯಿರ್ ಅದರ ಬಗ್ಗೆ ಮಾತಾಡ್ತೀನಪ್ಪ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಓ ಏನಪ್ಪ ಸಿಗ್ನಲ್ ಕೊಟ್ಟು ಕರೇನೇ ಇಲ್ಲ ಓಕೆ ಸೊ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಏನಾಗುತ್ತೆ ಇದರಲ್ಲಿ ವಿಶೇಷವಾಗಿ ಈಗ ನಾನು ಹೇಳಬೇಕಾದ್ರೆ ಮನೆಯಲ್ಲಿ ಪ್ರತಿನಿತ್ಯ ಜಗಳ ಮಾಡ್ಕೊಳ್ತೀರ ಅಂತ ಇಟ್ಕೊಳ್ಳೋಣ ಓಕೆನಾ ಜಗಳ ಮಾಡ್ಕೊಳ್ತೀನಿ ಹೆಂಡತಿಯನ್ನು ನೋಡಿದ್ರೆ ಗಂಡನಿಗೆ ಆಗೋಲ್ಲ ಗಂಡನ ನೋಡಿದ್ರೆ ಹೆಂಡತಿಗೆ ಆಗಲ್ಲ ಮಕ್ಕಳಿಗಾಗಿದ್ರೆ ತಾಯಿಗೆ ಆಗೋದು ಏನೋ ಒಂದು ಅಲ್ವಾ ಇರಿಟೇಷನ್ ಯಾವತ್ತು ಕೂಡ ಜಗಳ ಯಾವಾಗ ನೀವು ಜಗಳ ಮಾಡ್ತಿರೋಲ್ಲ ಎಲ್ಲಿಂದ ಜಗಳ ಮಾಡ್ತೀರ ಬಾಯಿಂದ ತಾನೇ ಮಾಡ್ತೀರಾ ಜಗಳ ಮಾಡ್ತೀರಾ ಕಿರಿಗಿರ್ ಮಾಡ್ತೀರ ಇರಿಟೇಷನ್ ಮಾಡಿದ್ರೆ ಬೈತಿರ್ ಏನೋ ಮಾಡ್ತೀರಿ ಮಾಡ್ತಿರ್ತಾನೆ ಆಗ ಇಲ್ಲೊಂದು ಚಕ್ರ ಇದೆ ಇದು ಒಂದು ವಿಶುದ್ಧಿ ಚಕ್ರ ಅಂತ ಕರಿತೀವಿ ಇದೇನು ವಿಶುದ್ಧಿ ಚಕ್ರ ಓಕೆ ನಾ ವಿಶುದ್ಧಿ ಚಕ್ರಗಳ ಅನಾಹತ ಅನಾಹತಗಳ ಮಣಿಪುರ ಮಣಿಪುರ ಸ್ವಾಧಿಷ್ಠಾನ ಸ್ವಾಧಿಷ್ಠಾನ ಕೆಳಗೆ ಯಾವ ಚಕ್ರ ಇರ್ತದೆ ಅಲ್ಲಿ ಮೂಲಾಧಾರ ಚಕ್ರ ರೈತ ನಿನ್ನ ಮೇಲೆ ಬರುವಂಥದ್ದು ಚಕ್ರ ಮತ್ತೆ ಸಹಸ್ರ ರೈಟ್ ಈ ಚಕ್ರ ಇದೆ ಅಲ್ವಾ ಈ ಚಕ್ರ ಬಂದು ವಿಶುದ್ಧಿ ಚಕ್ರ ಇದಕ್ಕೆ ಬಹಳಷ್ಟು ಇಂಪಾರ್ಟೆನ್ಸ್ ಇದೆ ವಿಶುದ್ಧಿ ಚಕ್ರ ಈ ಚಕ್ರದ ಅಧಿದೇವತೆ ಓಕೆ ಆಧಿಪತ್ಯ ಗುರುವಿಗಿದೆ ರೈಟ್ ತಾನೆ ಇದರ ಆಧಿಪತ್ಯ ಇರುವುದೇ ಗುರುವಿಗೆ ರೈಟ್ ತಾನೆ ಓಕೆ ಇದು ಅರ್ಥ ಮಾಡ್ಕೊಳ್ಳಿ ಸರಿಯಾದ ರೀತಿಯಲ್ಲಿ ಸೊ ನೀವು ಈ ಇವತ್ತಿಗೆ ಗೊತ್ತಾಗುತ್ತೆ ನಿಮಗೆ ನೀವೇನು ಮಾತಾಡಬೇಕು ಅಥವಾ ಏನು ಮಾತಾಡಬಾರ್ದು ಅಂತ ಇದು ಗುರುವಿಗೆ ಸಂಬಂಧ ಓಕೆನಾ ಇಲ್ಲಿಂದ ಸೌಂಡ್ ಬರುತ್ತೆ ರೈಟ್ ತಾನೆ ಇದು ಸೌಂಡ್ ಅಂತ ಏನುಂಟು ಅಲ್ವಾ ಎನರ್ಜಿ ಕ್ರಿಯೇಟ್ ಆಗುವಂಥದ್ದು ಸೌಂಡ್ ಕ್ರಿಯೇಟ್ ಆಗುವಂಥ ಇಲ್ಲಿಂದ ಅಂದರೆ ಆಕಾಶ ಬಂದು ಸ್ಪೇಸ್ ಅಂದರೆ ಗುರು ಬಂದು ಸ್ಪೇಸ್ ಅಂದರೆ ಆಕಾಶ ತತ್ವ ಅನ್ನೋದು ಅದರಲ್ಲಿ ಸೌಂಡ್ ಬರುತ್ತೆ ಅಲ್ವಾ ಈಗ ಆಕಾಶದಲ್ಲಿ ಓಂ ಸೌಂಡ್ ಬಂತು ಅಂತ ನಿಮಗಂತೂ ಗೊತ್ತಿರ್ತದೆ ಆಕಾಶದಿಂದ ಓಂ ಸೌಂಡ್ ಓಂ ಅನ್ನುವ ಆಮ್ ಅನ್ನುವ ಸೌಂಡ್ ಬಂತು ಅದರ ಮುಖಾಂತರ ಎಲ್ಲ ಸಿಸ್ಟ್ ಸೃಷ್ಟಿಯ ರಚನೆ ಆಯಿತು ಆಯಿತು ತಾನೇ ಇಷ್ಟು ಗೊತ್ತಿದೆ ತಾನೇ ಮೂಲಭೂತವಾಗಿ ರೈಟಾ ಏನೋ ಆಕಾಶದಲ್ಲಿ ದೊಡ್ಡ ಮಟ್ಟಿಗೆ ಸೌಂಡ್ ಆಯಿತು ಆ ಸೌಂಡ್ ಬಂತು ಆಮ್ ಎನ್ನುವಂಥ ಸೌಂಡು ಆ ಸೌಂಡನ್ನು ಈಗಲೂ ಕೇಳಲಿಕ್ಕೆ ಸಾಧ್ಯತೆ ಉಂಟು ಸಮುದ್ರದ ಬದಿಗೆ ಹೋಗಿ ಅಥವಾ ಮನೆಯಲ್ಲಿ ಎರಡು ಗ್ಲಾಸನ್ನು ಇಲ್ಲಿ ಇಟ್ಕೊಂಡು ನೋಡಿ ಆಮ್ ಅಂತ ಬರುತ್ತಾ ಇಲ್ಲವಂತ ನೋಡಿ ಆ ಸೌಂಡ್ ಈಗಲೂ ಅರ್ಥಾನೆ ಅದು ಬರ್ತಾನೆ ಇರ್ತದೆ ಸೌಂಡ್ ರೈಟ್ ತಾನೇ ಸೊ ಆ ಸೌಂಡಿಂದ ಏನಾಗುತ್ತೆ ಈ ಒಂದು ಸೃಷ್ಟಿಯ ನಿರ್ಮಾಣ ಆಯಿತು ಅಂತ ಒಂದು ಇಂಡಿಕೇಶನ್ ಇರ್ತದೆ ರೈಟ್ ತಾನೇ ಇನ್ನೇನಿರ್ತದೆ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ

ನಿಮ್ಮ ಮಾತು ನನಗೆ ಅರ್ಥ ಆಗಿಲ್ಲ ತಾಯಿ ಓಕೆನಾ ದಯವಿಟ್ಟು ಯಾಕೋ ಕ್ಲಾರಿಟಿ ಇಲ್ಲ ಮಾತು ಅರ್ಥ ಆಗ್ತಾಯಿಲ್ಲ ದಯವಿಟ್ಟು ಮತ್ತೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ಓಕೆನಾ ಇಲ್ಲ ನನ್ನನ್ನು ಪರ್ಸನಲಾಗಿ ಬಂದು ಭೇಟಿ ಮಾಡಿ ತುಂಬ ಚೆನ್ನಾಗಿರ್ತಾರೆ ಓಕೆನಾ ತುಂಬ ಚೆನ್ನಾಗಿದೆ ಓಕೆನಾ ದಯವಿಟ್ಟು ಕ್ಷಮೆ ಇರಲಿ ಓಕೆ ಸರ್ ರೈಟ್ ಸೊ ಏನು ಮಾಡೋಣ ಸೊ ಅರ್ಥ ಆಗುತ್ತೆ ನಿಮಗೆ ಓಮ್ ಎನ್ನುವ ಸೌಂಡ್ ಬಂತು ಅದರ ಮುಖಾಂತರ ಸೃಷ್ಟಿಯ ನಿರ್ಮಾಣ ಆಯಿತು ಈ ಟೆಕ್ನಿಕನ್ನು ನೀವು ಈಗ ಈ ಟೆಕ್ನಿಕನ್ನು ಇಟ್ಟುಕೊಂಡಾಗ ಇಲ್ಲಿಂದ ನಿಮಗೆ ಯಾವ ಸೌಂಡ್ ಅಂತಪ್ಪ ಪ್ರತಿದಿನ ನಿಮಗೆ ಸೃಷ್ಟಿಯ ನಿರ್ಮಾಣ ಆಗಬೇಕು ನಿಮಗೊಂದು ಮನೆ ಆಗಬೇಕು ನಿಮಗೊಂದು ಜಾಗ ಆಗಬೇಕು ಪ್ರತಿದಿನ ಹೆಂಡತಿ ಜೊತೆ ಜಗಳ ಪ್ರತಿದಿನ ಗಂಡನ ಜೊತೆ ಜಗಳ ಗಂಡ ಏನು ಗಂಡ ಫೋನಲ್ಲಿ ಮಾತಾಡಿದರೂ ಸರಿ ಇಲ್ಲ ಮಾತಾಡಿದ್ರೂ ಸರಿಯಲ್ಲ ಅವ್ರ ಮನೆಗೆ ಬೇಗ ಬಂದರೂ ಸರಿಯಿಲ್ಲ ಅವರು ಲೇಟ್ ಬಂದರೂ ಸರಿ ಇಲ್ಲ ಅವರು ಸರಿಯಾದ ಸಮಯಕ್ಕೆ ಬಂದರೂ ಸರಿಯಿಲ್ಲ ಅಥವಾ ಎಲ್ಲದರಲ್ಲೂ ಕೂಡ ತಪ್ಪನ್ನು ಹುಡುಕಿಕೊಂಡು ನೀವು ಮಾತಾಡ್ತಿರ್ತಾನೆ ಸ್ಪೇಸ್ ಈಗ ಓಕೆನಾ ಏನಾಯಿತು ನಿಮ್ಮ ಈ ಚಕ್ರ ಏನು ಡೌನ್ ಆಯ್ತು ಈಗ ಓಕೆ ಸ್ಪೇಸ್ ಏನಾಯಿತು ಡೌನ್ ಆಯ್ತು ಈಗ ಏನು ಮಾಡ್ತೀರಾ ಈಗ ನೋಡೋಣ ನಿಮ್ಮ ಮನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ನಿಮಗೆ ಲಕ್ಷ ಗಟ್ಟಲೆ ಹಣ ಇರಲಿ ನೋಡೋಣ ನಿಮಗೆ ಮನೆ ಸಿಗಲಿ ಬೇಕಾದ್ದು ಅಥವಾ ನಿಮಗೆ ಲಕ್ಷ ಗಟ್ಟಲೆ ಹಣ ಇರಲಿ ನೋಡೋಣ ನಿಮಗೆ ಬೇಕಾದ ಜಾಗ ಸಿಗಲಿ ನಿಮಗೆ ಫ್ಲಾಟ್ ಸಿಗಲಿ ಚಾನ್ಸೇ ಇಲ್ಲ ಅಂತ ಹೇಳಿದ್ರೆ ಯಾಕಂದ್ರೆ ನೀವು ಕೆಡಿಸಿಕೊಂಡು ಆಗಿದೆ ಆಲ್ರೆಡಿ ಯಾಕಂದ್ರೆ ನಿಮಗೆ ಸ್ಪೇಸ್ ಮಾಡ್ಲಿಕ್ಕೆ ಏನಿಲ್ಲ ಯಾಕಂದ್ರೆ ಸ್ಪೇಸೇ ಕೆಡಿಸ್ಕೊಂಡಿದ್ದೀರಾ ಅಲ್ಲಿ ಏನು ಸೌಂಡನ್ನು ಕ್ರಿಯೇಟ್ ಮಾಡ್ತೀರಾ ಅವ್ನು ಸೌಂಡ್ ಬರಬೇಕು ಇದು ಆಮ್ ಹೋಗಿ ಬರೇ ಬಯ್ಯೂದೆ ಆಯಿತು ನಿಮಗೆ ರೈಟಾ ನಿಮ್ಮ ಸೌಂಡೇ ಈಗ ಹೊರಟೋಯ್ತೀಗ ಈಗ ಏನಾಯಿತು ನಿಮಗೆ ಯಾವ ವಿನ್ಯಾಸ ಮಾಡಬೇಕಲ್ವಾ ಯಾವ ವಿನ್ಯಾಸದ ಮನೆ ಆ ವಿನ್ಯಾಸ ಆಗಲ್ಲ ಈಗ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಒಂದೆರಡು ಪರ್ಸೆಂಟ್ ಅಲ್ಲ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದು ಮೂಲಭೂತವಾಗಿರುವಂಥದ್ದು ಮತ್ತೆ ನೀವು ಹೋಗಿ ಪರಿಹಾರ ಮಾಡ್ಕೊಳ್ಳಿ ನೀವು ವಾಸ್ತು ಮಾಡ್ಕೊಳ್ಳಿ ನಿಮಗೆ ಬಿಟ್ಟು ನನಗೆ ಗೊತ್ತಿಲ್ಲ ಬಟ್ ಇದು ಮೂಲಭೂತವಾಗಿರುವ ಅದಕ್ಕೋಸ್ಕರ ಮನೆಯಲ್ಲಿ ಮಾತಾಡುವಾಗ ಬಹಳ ಜಾಗೃತರಾಗಿರಬೇಕು ಯಾರಿಗೂ ಒಂದು ನೆಗೆಟಿವ್ ವಾಟ್ಸನ್ನು ಕೂಡ ಮಾತಾಡಲಿಕ್ಕೆ ಹೋಗಬಾರ್ದು ಇದು ನನ್ನ ಪ್ರಿನ್ಸಿಪಲ್ಸ್ ಓಕೆನಾ ನಾನು ಕೂಡ ಅಷ್ಟೇ ನಾನು ನನ್ನ ಜೊತೆ ಇರುವವರು ಅಷ್ಟೇ ನಮ್ಮ ಮನೆಯಲ್ಲಿನೋ ಅಷ್ಟೇ ಎಲ್ಲರೂ ಅಷ್ಟೇ ನಾವು ಹಾಗೇನೇ ಇರ್ತೇವೆ ಹೊರತು ಬೇರೆ ಯಾವುದಿಲ್ಲ ಯಾರಿಗೂ ನೆಗೆಟಿವ್ ಅನ್ನೋ ಥಾಟ್ಸನ್ನು ಕೊಡೋದಿಲ್ಲ ಆಗಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಯಾರ ಚಿಂತೆ ಕೂಡ ನಮಗೆ ಬೇಗ ಇಲ್ಲ ನಾವು ಆಯಿತು ನಮ್ಮ ಕೆಲಸ ಆಯಿತು ಬಂದವರಿಗೆ ಪಾಸಿಟಿವಿಟಿಯನ್ನು ನಾನು ಡೆಲಿವರಿ ಮಾಡೋದು ನನ್ನ ಕೆಲಸ ಅದನ್ನೊಂದು ಮಾಡ್ತೀನಿ ನಾನು ರೈಟ್ ತಾನೆ ಓಕೆನಾ ಸೊ ನಾನು ಅದಕ್ಕೇನೆ ಹೇಳೋದು ನಿಮಗೆ ಯಾವಾಗ ಮಾತಾಡ್ತೀರಾ ಬಹಳ ಪಾಸಿಟಿವಿಟಿ ಯಾಕಂದರೆ ನಿಮಗೆ ಇವತ್ತು ಒಂದು ಮನೆ ಉಂಟು ಎರಡನೇ ಮನೆ ಆಗಬೇಕು ಮಗಳಿಗೊಂದು ಮನೆ ಆಗಬೇಕು ಮಗನಿಗೊಂದು ಮನೆ ಆಗಬೇಕು ಈ ರೀತಿ ಅದೊಂದು ಇಚ್ಛೆ ಉಂಟು ಅಂತಂದರೆ ಇವತ್ತು ಇದನ್ನು ಸರಿ ಮಾಡ್ಕೊಳ್ಬೇಕು ವಿಶುದ್ಧ ಚಕ್ರ ಯಾವಾಗ ಸುಳ್ಳು ಹೇಳ್ತೀರಾ ಸುಳ್ಳು ಸುಳ್ಳು ಹೇಳಿ ಹಣ ಮಾಡ್ತೀರಾ ಪಬ್ಲಿಕ್ಕಿಂದ ಹಣ ತಗೊಳ್ತೀರಾ ಅವರಿಗೆ ವಾಪಸ್ ಕೊಡೋದಿಲ್ಲ ಇನ್ನೇನೋ ಮಾಡ್ತೀರಾ ಉಪಕಾರ ಮಾಡಿದವ್ರನ್ನ ಮರೆತು ಬಿಡ್ತೀರಾ ರೈಟ್ ತಾನೆ ಸೊ ಆಗ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತೀಗ ಓಕೆನಾ ಸೊಕೆ ಸೊ ಅರ್ಥ ಮಾಡ್ಕೊಳ್ಳಿ ಇನ್ನೊಂದೇನು ವಿಷಯ ಅಂದರೆ ಯಾವಾಗ ನೀವು ಮನೆ ಕಟ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ ನಿಮ್ಮ ಮನೆ ಪೂರ್ತಿ ಆಗಲಿಕ್ಕೇನೆ ಕಷ್ಟ ಯಾಕೆ ಯಾಕಂದರೆ ಅಲ್ಲಿ ಮನೆ ಕಟ್ತಾ ಉಂಟು ಅಲ್ಲಿ ಕೆಲಸದವ್ರ ಜೊತೆ ಜಗಳ ಅಲ್ಲಿ ಕಾಂಟ್ರಾಕ್ಟರ್ ಜೊತೆ ಜಗಳ ಓಕೆ ಆನಂತರ ನಿಮ್ಮ ಗಂಡನ ಜೊತೆ ಜಗಳ ಹೆಂಡದ್ದು ಶುರುವಾಯಿತು ಜಗಳ 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 ನೋಡೋಣ ಈಗ ಮನೆ ಮುಂದುವರಿಲಿ ನಿಮ್ಮದು ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಆ ಮನೆಯಲ್ಲಿ ನಾರ್ತ್ ಈಸ್ಟ್ ಅನ್ನೋದು ಪ್ರಾಬ್ಲಮ್ ಸಿಗುತ್ತೆ ಪಶ್ಚಿಮದ ಭಾಗ ಪ್ರಾಬ್ಲಮ್ ಸಿಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಆನಂತರ ಆ ಮನೆಗೆ ಹೋದ ನಂತರ ಡೆವಲಪ್ಮೆಂಟ್ ಬರಲಿಕ್ಕೇನೇ ಇಲ್ಲ ಯಾಕಂದರೆ ಸ್ಪೇಸನ್ನು ಆಲ್ರೆಡಿ ಕೆಡಿಸ್ಕೊಂಡಿದ್ದೀರಾ ನಿಮಗೆ ಸ್ಪೇಸ್ ಸ್ಪೇಸೇ ಇಲ್ಲ ಏನು ಅಬಂಡೆನ್ಸ್ ಕ್ರಿಯೇಟ್ ಮಾಡಬೇಕು ಗುರುವನ್ನೇ ಕೆಡಿಸ್ಕೊಂಡು ಹೋಗ್ತಾ ಇದ್ದೀರಾ ಆಗೋದೇ ಇಲ್ಲ ನಿಮ್ಮದು ಯಾಕೆ ಯಾಕೆ ಜಗಳ ಮಾಡ್ಕೊಂಡು ಯಾಕೆ ನೀವು ರೈಟಾ ಸೊ ಅದಕ್ಕೇನೆ ಹೇಳೋದು ಸೊ ಇದನ್ನೇ ಇದನ್ನೇ ಹೇಳಿದ್ದು ನಾನು ಒಂದು ಪೈಸೆ ಕೂಡ ಖರ್ಚಿಲ್ಲ ಬಟ್ ಮಾಡಲಿಕ್ಕೆ ತುಂಬಾ ಕಷ್ಟ ಉಂಟು ಸಾಧ್ಯ ಅಲ್ಲ ಯಾಕಂದರೆ ನಿಮ್ಮ ಒಂದು ಆ ಏನು ಹೇಳ್ತಾರೆ ನಿಮ್ಮ ಬಿಹೇವಿಯರ್ ಅಂತ ಏನು ಉಂಟು ನೋಡಿ ಅದು ಇಷ್ಟೋರಿಗೆ ಡೆವಲಪ್ ಆಗಿದೆಲ್ಲ ಬಿಹೇವಿಯರ್ ಆ ಬಿಹೇವಿಯರನ್ನು ಚೇಂಜ್ ಮಾಡೋದು ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಅದಕ್ಕೆಷ್ಟು ನೀವು ಈಗ ಮೆಹನತ್ ಮಾಡಬೇಕಾಗುತ್ತೆ ಅದಕ್ಕೆಷ್ಟು ಮಂತ್ರ ಜಪ ಮಾಡಬೇಕಾದಿತ್ತು ಅದಕ್ಕೆಷ್ಟು ದೇವಸ್ಥಾನಕ್ಕೆ ಹೋಗಬೇಕಾದೀತು ಅದಕ್ಕೆಷ್ಟು ಟ್ರೈ ಅದಕ್ಕೆಷ್ಟು ಗುರುಗಳನ್ನು ಮಾಡಬೇಕಾದಿತ್ತು ಅದೆಷ್ಟು ನೀವು ಟ್ರೈನಿಂಗ್ ಕೊಡಬೇಕಾದಿತ್ತು ನಿಮ್ಮ ಮನಸ್ಸಿಗೆ ಆ ನಂತರ ಹೋಗಿ ಅದು ಡೆವಲಪ್ ಆಗುತ್ತೆ ಅನ್ಯತೆ ಆಗಲ್ಲ ಅರ್ಥ ಆಗುತ್ತೆ ನಿಮಗೆ ಓಕೆನಾ ಅರ್ಥ ಮಾಡ್ಕೊಳ್ಳಿ ನಾವು ಕೂಡ ತುಂಬ ತಪ್ಪು ಮಾಡಿಕೊಂಡೇ ಬಂದವರು ತುಂಬ ತಪ್ಪು ತುಂಬ ಕಷ್ಟಪಟ್ಟುಕೊಂಡು ತುಂಬ ತಪ್ಪು ಮಾಡಿಕೊಂಡು ಎಲ್ಲ ಬಂದವರು ನಮಗೆ ಮತ್ತೆ ಬುದ್ಧಿ ಬಂದು ಬಿಡ್ತು ರೈಟ ನಮ್ಗೆ ಬುದ್ಧಿ ಬಂದ್ಬಿಡ್ತು ಒಳ್ಳೆ ಗುರುಗಳು ಸಿಕ್ಬಿಟ್ರು ನಮ್ಮನ್ನು ಚೇಂಜ್ ಮಾಡಿದ್ರು ನಾವು ಚೇಂಜ್ ಆಗಿಬಿಟ್ಟು ಅನ್ನದ್ರ ಗೊತ್ತಾಯ್ತು ನಮಗೆ ಇದೆಲ್ಲ ಹೇಳಬಾರ್ದು ಅಂತ ಓಕೆನಾ ಸೊ ಅರ್ಥ ಇಲ್ಲ ಇಲ್ಲಂದ್ರೆ ವಿಶುದ್ಧಿ ಚಕ್ರ ಬ್ಲಾಕ್ ಆಗುತ್ತೆ ನೀವು ಸುಳ್ಳು ಹೇಳಿದ್ರೆ ಸಾಕು ವಿಶುದ್ಧಿ ಚಕ್ರ ಬ್ಲಾಕ್ ಆಗುತ್ತೆ ಪಬ್ಲಿಕ್ನ ಹಣ ತಗೊಂಡ್ರೆ ಸಾಕು ವಿಶುದ್ಧಿ ಚಕ್ರ ಬ್ಲಾಕ್ ಆಗುತ್ತೆ ಅಲ್ಲಿ ಡೆವಲಪ್ಮೆಂಟ್ ಇಲ್ಲ ತಾನೆ ಮತ್ತೆ ಮತ್ತೆ ನೀವು ಕೆಳಗೆ ನೀವು ಬೀಳಬೇಕು ಮೇಲೆ ಹೇಳಲಿಕ್ಕಂತೂ ಇಲ್ಲ ನಿಮಗೆ ಅದೇ ರೀತಿ ಎಲ್ಲೆಲ್ಲ ಮನೆ ಮಾಡಬೇಕು ಸ್ಪೇಸ್ ಮಾಡಬೇಕು ಅಥವಾ ನಿಮಗೆ ಒಂದು ಏನು ಜಾಗ ಕ್ರಿಯೇಟ್ ಮಾಡಬೇಕು ಆಗುದೇ ಇಲ್ಲ ತಾನೇ ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಕ್ರಿಯೇಟ್ ಓಕೆನಾ ಹಾಗಾದ್ರೆ ಇವತ್ತು ಗೊತ್ತಾಯ್ತು ನಿಮಗೆ ಯಾರಿಗೆಲ್ಲ ಮನೆ ಆಗಿಲ್ಲ ನಿಮ್ಮ ಮನೆಯನ್ನು ನೋಡ್ಕೊಳ್ಳಿ ಏನ್ ಮಾಡ್ತಾ ಇದ್ದೀರಾ ಅಲ್ಲಿಗೆ ಅಲ್ಲಿನೇ ಸೊಲ್ಯೂಷನ್ ಇರೋದು ಬೇರೆ ಕೂಡ ಸೊಲ್ಯೂಷನ್ ಆಗಲ್ಲ ಎಲ್ಲಿವರೆಗೆ ಅದನ್ನು ಚೇಂಜ್ ಮಾಡ್ಕೊಳ್ಳೋದೇ ನೀವು ಅಲ್ಲಿವರೆಗೆ ನಿಮಗೆ ಮನೆ ಆಗಲ್ಲ ಎಲ್ಲಿವರೆಗೆ ನೀವು ಪಾಸಿಟಿವ್ ಥಾಟ್ಸ್ ಅನ್ನು ಯಾರ ಜೊತೆ ಕೂಡ ಚೆನ್ನಾಗಿ ಮಾತಾಡಲ್ಲ ಅಲ್ಲಿವರೆಗೆ ಮನೆ ಮಾಡಲಿಕ್ಕೆ ನಿಮ್ಮನ್ನು ಬಿಡುವುದಿಲ್ಲ ಒಂದು ವೇಳೆ ನೀವು ಮನೆ ಕೂಡ ಡೆಫಿನೆಟ್ ಆಗಿ ಆ ಮನೆಯಲ್ಲಿ ಬುಧ ಗುರು ಎಲ್ಲ ಕೆಟ್ಟೋಗಿರ್ತಾರೆ ಅಂತ ಮನೆ ಸಿಗುತ್ತೆ ನಿಮಗೆ ಆ ಮನೆಯಲ್ಲಿ ಹೋದಂತೆ ಡೆವಲಪ್ಮೆಂಟ್ ಬರಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಡೆವಲಪ್ಮೆಂಟ್ ಬರಲ್ಲ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಇದೆಲ್ಲ ಸೀಕ್ರೆಟ್ ಅಂತ ಹೇಳ್ತೇನೆ ಸೀಕ್ರೆಟ್ ಅನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಯಾವತ್ತಿಗೂ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ಆ ಸೌಂಡ್ ಅಂತ ನೋಡು ನಿಮಗೆ ಬರುವ ಸೌಂಡ್ ಏನು ನೋಡಿ ಅದು ಯಾವತ್ತು ಪಾಸಿಟಿವಿಟಿ ಆಗಿರ್ಬೇಕು ಒಂದಷ್ಟು ಜನಕ್ಕೆ ಉಪಕಾರ ಮಾಡುವಂತ ಇರಬೇಕು ಗುರುವಿನ ತತ್ವೇನೆ ಗುರು ಯಾವತ್ತಿದ್ರೂ ಕೊಡುವುದು ಮಾತ್ರ ತಗೊಳ್ಳುವುದು ಗುರುವಿಗೆ ಗೊತ್ತಿಲ್ಲ ರೈಟ್ ತಾನೇ ಬುಧನಿಗೆ ತೆಗೆದುಕೊಂಡು ಗೊತ್ತು ಗುರುವಿಗೆ ಕೊಡುವುದು ಮಾತ್ರ ಗೊತ್ತು ರೈಟ್ ತಾನೇ ಇದನ್ನು ಅರ್ಥ ಮಾಡೋಕು ಅದಕ್ಕೋಸ್ಕರ ನೀವೇನು ಕೊಡ್ತಾ ಇದ್ದೀರಾ ನೀವೇನು ಡಿಲಿವರಿ ಮಾಡ್ತಾ ಇದ್ದೀರಾ ಮನೆಯಲ್ಲಿರ್ಬೋದು ಹೊರಗಿರ್ಬೋದು ಸ್ನೇಹಿತರ ಜೊತೆಗೆ ಇರ್ಬೋದು ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಗಂಡನ ಜೊತೆಗೆ ಹೆಂಡತಿ ಜೊತೆಗೆ ಮಕ್ಕಳ ಜೊತೆಗೆ ತಂದೆ ತಾಯಿ ಜೊತೆಗೆ ಸೊ ಏನ್ ಡಿಲಿವರಿ ಮಾಡ್ತಾ ಇದ್ದೀರಾ ಮಾತಿರ ಮುಖಾಂತರ ಇದು ಬಹಳ ಕೇರ್ಫುಲ್ ಆಗಿ ತಗೊಳ್ಳಿ ಓಕೆ ಇದನ್ನು ಬಹಳ ಕೇರ್ಫುಲ್ ಆಗಿ ತಗೊಳ್ಳಿ ಇದನ್ನು ಯಾವಾಗ ನೀವು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದೇ ನನ್ನ ಕೈಯಲ್ಲಿ ಒಂದು ಐದಾರು ತಿಂಗಳು ಫಾಲೋ ಮಾಡಿದ್ರೆ ಮನೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ದಾರಿ ಕಂಡು ಬರ್ತದೆ ನೀವೇನು ಮಾಡಬೇಕಂದ್ರೆ ನೀವು ಮಾಡಿಯೇ ಮಾಡ್ತೀರಾ ಮನೆ ಮನೆಯೂ ಆಗುತ್ತೆ ಜಾಗನೂ ಆಗುತ್ತೆ ಪ್ರಾಪರ್ಟಿನೂ ಆಗುತ್ತೆ ಫ್ಲಾಟ್ ತಗೊಳ್ತಾರೆ ನಿಮಗೆ ಏನು ಬೇಕಾದ್ರು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ನನ್ನ ಚಾಲೆಂಜ್ ಹಂಡ್ರೆಡ್ ಪರ್ಸೆಂಟ್ ಇದು ಓಕೆನಾ ಎಷ್ಟು ಒಂದೆರಡು ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೋಸ್ಕರ ನೋಡಿ ಯಾವಾಗ ನೀವು ಮನೆ ಕಟ್ತಾ ಇರಬೇಕಾದ್ರೆ ಯಾವಾಗ ಯಾರಾದ್ರೂ ಜೊತೆ ಜಗಳ ಆಗ್ತಾ ಉಂಟು ಅಂತ ಇಟ್ಕೊಳ್ಳೋಣ ನಿಮ್ಮ ಮನೆ ಕಂಪ್ಲೀಟ್ ಆಗೋದೇ ಇಲ್ವ ನಿಮ್ಗೆ ಏನಾದರೂ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಕಂಪ್ಲೀಟ್ ಮಾಡಲಿಕ್ಕೇ ಬಿಡೋದಿಲ್ಲ ಅಲ್ವಾ ಇನ್ಕಂಪ್ಲೀಟ್ ಮನೆ ಏನೂ ಮಾಡೋಕ್ಕಾಗಲ್ಲ ಗೃಹ ಪ್ರವೇಶನ ಇಲ್ಲ ಅಲ್ಲಿಯೂ ಇಲ್ಲ ಇಲ್ಲೂ ಇಲ್ಲ ಏನು ಮಾಡ್ತೀರಾ ಈಗ ಯಾಕೆ ಕೆಡ್ಸ್ಕೊಂಡದ್ದು ನಿಮ್ಮ ಗುರುವನ್ ಯಾಕೆ ಕೆಡಿಸ್ಕೊಂಡದ್ದು ಅಲ್ವಾ ಅರ್ಥ ಆಯ್ತಾ ನಿಮಗೆ ಅರ್ಥ ಮಾಡು ತುಂಬಾ ಚೆನ್ನಾಗಿದೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ನಮಸ್ತೆ ಗುರುಗಿ ನಮಸ್ತೆ ಯಾರು ಮಾತಾಡ್ತಿದ್ದೀರಾ ಅಲ್ಲಿಂದ ನಾನು ಪ್ರೇಮ್ ಅಂತ ಕೊಟ್ಟಿರಿ ಸರಿ ಯಾರ್ ಬಗ್ಗೆ ತಿಳ್ಕೊಬೇಕಮ್ಮ ನನ್ನ ಬಗ್ಗೆ ಕೇಳ್ಕೊಬೇಕಿತ್ತು ಗುರುಜಿ ಸರಿ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿಮ್ಮ ನಾ ಸಾವಿರದ ಒಂಬೈನೂರ ಅರವತ್ತ್ ಜುಲೈ ಹನ್ನೊಂದು ಸಮಯ ಸಮಯ ಗೊತ್ತಿಲ್ಲ ಗುರುಗಿ ಸೊ ಮತ್ತೆ ಅದನ್ನ ಹೇಳ್ಬೇಡಿ ಏನ್ ಪ್ರಶ್ನೆ ಮಾಡಕ್ಕೆ ಹೇಳಿ ನನ್ನ ಮುಂದಿನ ಭವಿಷ್ಯ ಹೇಗೆ ಅಂತ ಕೇಳಬೇಕಿತ್ತು ಅಮ್ಮ ಒಂದು ಕೆಲಸ ಮಾಡಿ ಏನು ಗೊತ್ತಾ ಇವತ್ತು ನಾನು ಮನೆಯಲ್ಲಿ ಇರ್ತೀನಮ್ಮ ದಯವಿಟ್ಟು ನಾನು ಬಂದು ಭೇಟಿ ಮಾಡಿಮಾ ನಾನು ಪ್ರಶ್ನೆ ಗುಂಡಿ ಹಾಕಿ ನಿಮ್ಮ ಭವಿಷ್ಯ ಹೇಗಿರ್ತದೆ ಹೇಳಿಕೊಡ್ತೀನ ರೈಟಾ ಪರವಾಗಿಲ್ಲ ನೀವು ಪುತ್ತೂರಿನಲ್ಲಿದ್ದರೆ ನಮ್ಮ ಇದ್ರೆ ಯಾರು ಕೂಡ ಬರ್ಬೋದು ತಾನೇ ಖಂಡಿತ ಬರಲಿಕ್ಕೆ ಚಾನ್ಸಸ್ ಉಂಟಮ್ಮ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವೊಂದು ಪ್ರಶ್ನೆ ಕೇಳಿದ್ರೆ ನಾನು ಆನ್ಸರ್ ಮಾಡ್ತಾ ಇದ್ದೆ ನೀನ್ ಭವಿಷ್ಯನೇ ಕೇಳ್ತಾ ಇದ್ದೀರಮ್ಮ ಸೊ ನನಗೆ ಎಷ್ಟೊಂದರೆ ಅನಲೈಸ್ ಮಾಡ್ಲಿಕ್ಕೆ ರೈಟ್ ತಾನೇ ಓಕೆನಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಸುಮ್ ಸುಮ್ಮನೆ ಅದು ಖಂಡಿತ ಓಕೆನಾ ರೈಟ್ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹತ್ತಿರದಲ್ಲಿ ತುಂಬ ಜನ ಇದನ್ನು ಹೇಳ್ತಾರೆ ನಾನು ಮಂಗಳೂರಿನಿಂದ ಮಾತಾಡೋದು ಅದಕ್ಕೆ ಆಗೋದಿಲ್ಲ ನಾನು ಬೆಂಗ್ಳೂರು ಇದು ನಾನು ಕುಂದಾಪುರದಿಂದ ಆಗೋದಿಲ್ಲ ಏ ಬೆಂಗಳೂರಿನವ್ರು ಬರ್ತಾರೆ ಇವತ್ತು ಬೆಳಿ ಬೆಳಿಗ್ಗೆಯೇ ಪಾಪ ಒಬ್ಬರು ಬಾಂಬೆಯವರು ಬಂದು ನನ್ನನ್ನು ಭೇಟಿ ಮಾಡಲಿಕ್ಕೆ ಅಂತ ಬಂದು ಈಗ ಮನೆಯಲ್ಲಿ ಕೂತಿದ್ದಾರೆ ಎಲ್ಲಿಂದ ಬಾಂಬೆಯಿಂದ ಬಂದಿದ್ದಾರೆ ಪಾಪ ಅವರಿಗೆ ಬಾಂಬೆಯಿಂದ ಬರಲಿಕ್ಕೆ ಆಗುತ್ತೆ ನಿಮಗೆ ಇಲ್ಲಿಂದ ಪುತ್ತೂರಿನಿಂದ ಮಂಗಳೂರಿನಿಂದ ಬರಲಿಕ್ಕೆ ಆಗೋದಿಲ್ಲ ಅಂದರೆ ನಾನಾದರೂ ಏನು ಮಾಡಲಿ ಅದರಲ್ಲಿ ಉಡುಪಿಯವರು ಹೆಚ್ಚಾಗಿ ಓಕೆ ಉಡುಪಿಯಿಂದ ಅವರಿಗೆ ಬರಲಿಕ್ಕೆ ಏನಾಗೋದಿಲ್ಲ ರೈಟಾ ಇಂಥ ಒಂದು ಪರಿಸ್ಥಿತಿ ಓಕೆ ನಾವು ಕೂಡ ಏನು ಮಾಡುವಾಗಿಲ್ಲ ಸೊ ನಮ್ಮ ನಮ್ಮ ಒಂದು ಹಣೆ ಬರ ಅಂತ ಹೇಳ್ದೆ ಏನು ಮಾಡಬೇಕು ನೋಡಿ ಇವತ್ತು ಬೆಳೆ ಎಂಟು ಗಂಟೆಗೆ ಪಾಪ ಆ ವ್ಯಕ್ತಿ ಬಂದು ಬಂದು ಕೂತಿದ್ದಾರೆ ನಾನು ಎಲ್ಲಿಂದ ಸರ್ ಬಂದ ನಾನು ಬಾಂಬೆಯಿಂದ ಬಂದು ಯಾವಾಗ ಬೆಳಿಗ್ಗೆ ಬಂದು ಎಲ್ಲ ಹೋಗಿ ಫ್ರೆಶ್ ಆಗಿ ಎಲ್ಲ ಬಂದಿದ್ದಾರೆ ಈಗ ಓಕೆನಾ ಸೊ ಏನು ಮಾಡಲಿ ಈಗ ರೈಟಾ ಸೊ ಅವರಿಗೆ ಇಂಟ್ರೆಸ್ಟ್ ಉಂಟು ಅವರಿಗೆ ಕೇಳಿಸ್ಕೊಳ್ಬೇಕು ಅದಕ್ಕೆ ಅಲ್ಲಿಂದ ಕೂಡ ಟ್ರಾವೆಲಿಂಗ್ ಮಾಡಿ ಬಂದಿರ್ತಾರೆ ಅರ್ಥ ಆಗುತ್ತಾ ನಿಮಗೆ ಬೆಂಗಳೂರಿಂದ ಎಷ್ಟು ಜನ ಬರ್ತಾರೆ ಗೊತ್ತಾ ಬೆಂಗಳೂರು ಇರ್ಬೋದು ಇರ್ಬೋದು ಮಂಡ್ಯ ಇರ್ಬೋದು ಅಲ್ಲಿಂದ ಎಲ್ಲರೂ ಬಂದು ಭೇಟಿ ಮಾಡ್ತಾರೆ ನನ್ನನ್ನು ಎಲ್ಲರೂ ಪಾಪ ಅಪಾಯಿಂಟ್ಮೆಂಟ್ ತಗೊಂಡೇ ಬರ್ತಾರೆ ಸರ್ ನಿಂದ ದಿನ ಭೇಟಿ ಮಾಡ್ತೀನಿ ನಿಮ್ಮನ್ನು ಬರಬೇಕು ನಿಮ್ಮನ್ನು ಬಟ್ ನಮ್ಮಲ್ಲಿ ಇರುವವರಿಗೆ ಅಲ್ವಾ ನಮ್ಮ ಊರಿನ ಜನರಿಗೆ ಅಕ್ಕಪಕ್ಕದಲ್ಲಿ ಅವ್ರಿಗೆ ಅಂತೂ ಆಗುವುದಿಲ್ಲ ಅಲ್ವಾ ಅವರಿಗೆ ಹಿತ್ತಲೆಗಳು ಮದ್ದಲ್ಲ ಅಲ್ವ ಏನು ಮಾಡೋದು ಅದೆಲ್ಲ ಫೋನಲ್ಲೇ ಇಂಥ ಪರಿಸ್ಥಿತಿ ಓಕೆನಾ ಸೊ ಏನು ಮಾಡ್ತೀರಾ ನನಗಂತೂ ಗೊತ್ತಿಲ್ಲಪ್ಪ ಸೊ ಈ ಒಂದು ಮನೋಸ್ಥಿತಿಯನ್ನು ದಯವಿಟ್ಟು ಚೇಂಜ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ತುಂಬ ಚೆನ್ನಾಗಿರ್ತಾರೆ ಒಳ್ಳೆಯದಾಗುತ್ತೆ ನಿಮಗೆ ಓಕೆ ರೈಟ್ ಬಂದ ಬೇಡ ಸೊ ಇದಲ್ವಾ ನೀವು ಏನು ಮಾತಾಡ್ತೀರಿ ರೈಟಾ ನೀವೇನು ಮಾತಾಡ್ತೀರಿ ಏನು ಡೆವಲಪ್ ಮಾಡಿದರೆ ಸೊ ಅದರ ಮುಖಾಂತರ ಸ್ಪೇಸ್ ನಿರ್ಮಾಣ ಆಗುತ್ತೆ ಒಂದು ಸ್ಪೇಸ್ ಅಂದರೆ ಒಂದು ಸ್ಪೇಸ್ ನಿಮ್ಗೆ ಏನು ಬೇಕು ಒಂದು ಜಾಗ ಏನು ಬೇಕು ಒಂದು ಮನೆ ಏನು ಬೇಕಿರಲಿಕ್ಕೆ ಅದು ನಿರ್ಮಾಣ ಆಗುತ್ತೆ ಒಂದು ವೇಳೆ ನೀವು ನೆಗೆಟಿವಿಟಿಗೆ ಬಂದು ಬಿಡಿ ಡೆಫಿನೆಟ್ ಆಗಿ ಅದು ಪ್ರಾಬ್ಲಮ್ ಕ್ರಿಯೇಟ್ ಅದರ ಸುಲಭ ಅಲ್ಲ ಒಂದು ಮಾತು ಹೇಳ್ತೀನಿ ನಿಮ್ಗೆ ಏನಾಗುತ್ತೆ ಈಗ ನಾನು ಹೇಳಿದೆ ಈ ಟೆಕ್ನಿಕ್ ಹಣಕಾಸು ಅಂತೂ ಖರ್ಚಿಲ್ಲ ನಿಮಗೆ ಈ ಟೆಕ್ನಿಕ್ ಅನ್ನು ಯೂಸ್ ಮಾಡಲಿಕ್ಕೆ பட்ட ಆಗೋದಿಲ್ಲ ಯಾಕಂದ್ರೆ ಆದಸ್ಯ ಮજબೂರ್ ಅಹ ಆಯಿತಾ ಓಕೆ ನಾವೆಲ್ಲ ನಮ್ಮ ಅಭ್ಯಾಸದಿಂದ ನಾವೇನು ಮಾಡಿದ್ದೇವೆ ಅದಕ್ಕೆ ಒಗ್ಗಿ ಹೊಕ್ಕಿ ಕೊಂಡು ಬಿಟ್ಟಿದ್ದೇವೆ ನಮಗೆ ಬೆಳಿಗ್ಗೆ ಎದ್ದು ಗಂಡನಿಗೆ ಬೈಯದೆ ಆಗೋದೇ ಇಲ್ಲ ಅಲ್ವಾ ಅಥವಾ ಗಂಡನಿಗೆ ಹೆಂಡತಿಗೆ ಬೈಯೋದೇ ಆಗೋದೇ ಇಲ್ಲ ಬೈಯೋದೇ ದಿನನೇ ಪ್ರಾರಂಭ ಆಗೋಲ್ಲ ಮಕ್ಕಳಿಗೆ ಒಂದಷ್ಟು ಬೈಬೇಕು ಯಾತೋ ಹೊಡಿಬೇಕು ಯಾತೋ ಕಿರಿಕಿರಿ ಮಾಡಬೇಕು ಹೆಂಡತಿಗೆ ಒಂದಷ್ಟು ಗಾಲಿ ಕೊಟ್ಟು ಹೋಗಬೇಕು ಅದು ಬೈಬೇಕು ಇದು ಇಲ್ಲ ಯಾಕಂದರೆ ನಾವು ಅದಕ್ಕೆ ಒಗ್ಗಿಕೊಂಡಿದ್ದೇವೆ ಅಲ್ವಾ ಬಟ್ ನಮ್ಮ ಸಮಸ್ಯೆ ಏನುಂಟು ಯಾರು ಕೂಡ ಅರ್ಥ ಮಾಡ್ಕೊಳ ನಾನು ಚಾಲೆಂಜ್ ಮಾಡ್ತೇನೆ ನಿಮಗೆ ಯಾರ ಮನೆಯಲ್ಲಿ ಗಂಡ ಹೆಂಡತಿಗೆ ಬೈಯುವುದು ಹೆಂಡತಿ ಗಂಡನಿಗೆ ಬೈಯುವುದು ಅವರಿಬ್ಬರೇ ಜಗಳ ಮಾಡಬಹುದು ಅವರಿಗೆ ಸ್ಪ್ರಿಗೆ ಭೂಮಿ ರಿಲೇಟೆಡ್ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಓಕೆ ಎಷ್ಟು ಒಂದೆರಡು ಪರ್ ಹಂಡ್ರೆಡ್ ಪರ್ಸೆಂಟ್ ಭೂಮಿ ರಿಲೇಟೆಡ್ ಪ್ರಾಬ್ಲಮ್ ಇರುತ್ತೆ ಬಲೆ ಪ್ರಾಪರ್ಟಿ ಬಂದಿರಲಿ ಅವರಿಗೆ ತಂದೆಯಿಂದ ಬಂದಿರಲಿ ತಾಯಿಯಿಂದ ಯಾರು ಬಟ್ ಅದರಲ್ಲಿ ಪ್ರಾಬ್ಲಮನ್ನು ಅನುಭವಿಸಬೇಕು 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 ಇದು ನಿತ್ಯ ಸತ್ಯ ನೀವು ಏನು ಬೇಕಾದರೂ ಮಾಡಿ ಹೌದಾ ಅಲ್ವಾ ಅಂತ ನೋಡಿ ಗೊತ್ತಾಗುತ್ತೆ ನಿಮಗೆ ಓಕೆನಾ ಇದು ಬರೀ ಭೂಮಿಗೆ ಅಂತ ಖಂಡಿತ ಅಲ್ಲ ನಾನು ಹೇಳೋದು ಓಕೆ ಇದೇನು ಭೂಮಿಗೆ ಅಂತ ಖಂಡಿತ ಅಲ್ಲ ಇದರಲ್ಲಿ ಏನಾಗುತ್ತೆ ಗೊತ್ತಾ ಗುರು ಅಂದರೆ ಡೆವಲಪ್ಮೆಂಟ್ ಗುರು ಅಂದರೆ ಅಬಂಡೆನ್ಸ್ ಗುರು ಅಂದರೆ ಆತ ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡುವಾಗ ಗುರು ಅಂದರೆ ಅಭಿವೃದ್ಧಿ ತಾನೇ ಸೊ ಹಾಗಾದರೆ ನೀವು ಮಾತಾಡೋದ್ರ ಮುಖಾಂತರನೇ ಸುಳ್ಳು ಸುಳ್ಳೇ ಹೇಳೋದು ಅಲ್ವಾ ಯಾರದೋ ಹಣವನ್ನು ಇಟ್ಟುಕೊಳ್ಳೋದು ಇನ್ನೇನೋ ಮಾಡೋದು ಅಲ್ವಾ ಯಾರು ಉಪಕಾರ ಮಾಡಿದ್ದಾರೆ ಅವ್ರಿಗೆ ತೊಂದರೆ ಕೊಡೋದು ಅಲ್ವಾ ಇದೆಲ್ಲ ಮಾಡ್ಕೊಂಡಾಗ ನಿಮಗೆ ಗುರು ಕೆಟ್ಟೋಗಿ ಈಗ ಅಲ್ವಾ ನೀವೇನು ಬೇಕಾದ್ರು ಮಾಡಿ ಗುರು ಕೆಟ್ಟೋಗಿ ಹಾಗೇನಾಯಿತು ಡೆವಲಪ್ ಕೂಡ ಮಾಡಲಿಕ್ಕೆ ಬಿಡುವುದಿಲ್ಲ ನಿಮ್ಮನ್ನು ಓಕೆನಾ ಆತ ಸ್ಪೇಸ್ ಸ್ಪೇಸ್ ಕ್ರಿಯೇಟ್ ಮಾಡೋದು ಹೇಳಿದೆ ನಿಮಗೆ ಹೇಗೆ ಅಂತ ಇನ್ನೂ ಡೆವಲಪ್ಮೆಂಟ್ ಕೂಡ ಆಗೋದು ಡೆವಲಪ್ಮೆಂಟ್ ಆಗೋದಿಲ್ಲ ಅಂದರೆ ಹಣಕಾಸು ಎಷ್ಟು ಬೇಕಷ್ಟು ಬರುವುದಿಲ್ಲ ಅಭಿವೃದ್ಧಿನೇ ಆಗೋದಿಲ್ಲ ಸಂಸಾರ ಮುಂದುವರಿಯೋದಿಲ್ಲ ಆನಂತರ ಆರೋಗ್ಯದ ಸಮಸ್ಯೆ ವಿಪರೀತ ಕ್ರಿಯೇಟ್ ಆಗುತ್ತೆ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಗಿದ್ರೆ ಡೆಪ್ತಲ್ಲಿ ಹೋಗುತ್ತೆ ಅದು ಅದಕ್ಕೆ ಸೊಲ್ಯೂಷನ್ ಸಿಗಲ್ಲ ಮತ್ತೆ ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಈಗ ನೀವೇ ಹೇಳಿ ನೀವು ಹೇಗೆ ಮಾತಾಡಬೇಕು ಇವತ್ತಿಂದ ಓಕೆನಾ ಅರ್ಥ ಆಗುತ್ತಾ ನಿಮಗೆ ಸೊ ನಾನು ಟೆಕ್ನಿಕ್ ಟೆಕ್ನಿಕನ್ನು ಫಾಲೋ ಮಾಡಿ ಅಂತ ಹೇಳಿದ್ರೆ ನೀವು ಗೆದ್ದು ಬಿಟ್ಟಿಲ್ಲ ಅಂದರೆ ಮತ್ತೆ ಹೇಳಿ ನನಗೆ ನೀವು ಗೆಲ್ಲಿಲ್ಲ ಅಂದರೆ ಮತ್ತೆ ಹೇಳಿ ಅದು ಭಾಳ ಚೆನ್ನಾಗಿತ್ತು ನೀವು ಗೆದ್ದೇ ಗೆಲ್ತೀರಾ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳಿದೆ ಮೊದಲೇ ಇದು ತುಂಬ ಕಷ್ಟ ಬಟ್ ಒಂದು ಪೈಸೆ ಖರ್ಚಿಲ್ಲದಂತ ಅರ್ಥ ಆಯ್ತಾ ನಿಮಗೆ ಸೊ ಮಾಡ್ಕೊಳ್ಬೋದು ಇವತ್ತಿಂದ ಅಲ್ವಾ ಇನ್ನೊಂದು ಮಾತು ಕೇಳಿಸ್ಕೊಳ್ಳಿ ಏನಾಗುತ್ತೆ ಅಲ್ಲ ನನಗೆ ಪಕ್ಕದ ಮನೆಯವರು ಯಾವಾಗಲೂ ಕಿರಿಗಿರಿ ಮಾಡ್ತಾನೆ ಇರ್ತಾರೆ ಅವ್ರಿಗೇನು ಕೆಲಸ ಇಲ್ಲ ನಾನು ಏನೇ ಮಾಡಿದ್ದು ತಪ್ಪು ಕಾಣ್ತಾರೆ ಅದರಲ್ಲಿ ಕಿರಿಗಿರಿ ಮಾಡಿದೆ ಓಕೆ ನಾನು ಹೇಳ್ತೀನಿ ನಿಮಗೆ ಮಾತಾಡಲೇಬೇಡಿ ಬಿಟ್ಟುಬಿಡಿ ಓಕೆ ಮಾಡಲಿ ಅವರು ಓಕೆ ನೋ ಪ್ರಾಬ್ಲಮ್ ಮಾಡಲಿ ತೊಂದರೆ ಇಲ್ಲ ಎಷ್ಟು ಬೈತಾರೆ ಬೈಲಿಕ್ಕೆ ಕೇಳಿ ಏನಾಗುತ್ತೆ ಗೊತ್ತಾ ನಿಮಗೆ ಒಂದು ವಿಷಯ ಹೇಳ್ತಾರೆ ಕೇಳಿಸ್ಕೊಳ್ಳಿ ಯಾರೋ ಒಬ್ಬ ವ್ಯಕ್ತಿ ನಿಮಗೆ ಬೈತಾಯಿರ್ತಾನೆ ಅಲ್ವಾ ಈಗ ನನ್ನ ಫೇಸ್ಬುಕ್ಕಲ್ಲಿ ಕೂಡ ಅಷ್ಟೇನೆ ಯಾರೋ ಬಂದು ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ ಅಲ್ವಾ ಯಾರೋ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ ಯಾರೋ ಬೈತಾರೆ ಅದು ನನಗೇನೇ ಬೈತಾರೆ ಏನೋ ಮಾಡ್ತಾರೆ ಮಾಡಲಿ ಓಕೆ ಅದು ನಿಮಗೆ ಬೈತಾರೆ ಮಾಡಲಿ ಓಕೆ ಏನಾಗುತ್ತೆ ಗೊತ್ತಾ ನಿಮ್ಮ ಕರ್ಮವನ್ನು ಅವರು ಇಟ್ಕೊಂಡು ಹೋಗ್ತಾ ಇದ್ದಾರೆ ಓಕೆನಾ ನಿಮ್ಮ ಕರ್ಮ ಏನುಂಟು ಬ್ಯಾಡ್ ಕರ್ಮ ಏನುಂಟು ಅದು ಅವರಿಗೆ ಟ್ರಾನ್ಸ್ಫರ್ ಆಗ್ತಾ ಉಂಟು ಓಕೆನಾ ಅದಕ್ಕೆ ಅವರಿಗೆ ಬೈಲಿಕ್ಕೆ ಬಿಡಿ ಅವ್ರಿಗೆ ಹೇಳಿ ಇನ್ನಷ್ಟು ಬೈಯಪ್ಪ ಧನ್ಯವಾದ ನನಗೆ ಓಕೆನಾ ಯಾರು ಬೈತಾರಲ್ವ ಅವ್ರು ದೇವರು ನಿಮಗೆ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಇದು ಯಾರು ಬೈತಾರೆ ಅದರರ್ಥ ಮನೆಯಲ್ಲಿ ಬೈಕ್ಗಳಿಗೆ ಹೋಗಬೇಡಿ ಹೊರಗಡೆಯಿಂದ ಯಾರಾದರೂ ಇದ್ದರೆ ಅವರು ನಿಮ್ಮ ಪಾಲಿಗೆ ದೇವರು ಓಕೆ ಅವರೇ ದೇವರು ಯಾಕಂದರೆ ನಿಮ್ಮ ಎಲ್ಲ ಕರ್ಮ ಹೊತ್ಕೊಂಡು ಹೋಗ್ತಾರೆ ರೈತನ ಎಲ್ಲ ಕರ್ಮ ಹೊತ್ಕೊಂಡು ಹೋಗ್ತಾರೆ ಈಗ ನೀವು ಗಂಡ ಹೆಂಡತಿ ಜಗಳ ಮಾಡ್ಕೊಂಡಾಗ ಏನಾಯಿತು ಗಂಡನ ಎನರ್ಜಿ ಹೆಂಡತಿಗೆ ಪಾಸ್ ಈಗ ಹೆಂಡತಿ ಜಗಳ ಮಾಡ್ತಾ ಇದ್ದಾಳೆ ಅಂದರೆ ಗಂಡನ ಕರ್ಮ ಹೆಂಡತಿಗೆ ಆಯಿತು ಬಟ್ ಅನುಭವಿಸ್ಬೇಕು ನೀವೇ ಅಲ್ವಾ ಅದೇ ಹೊರಗಿನವರಾದರೆ ತಗೊಂಡೋಗ್ಲಿ ಅವರಿಗೆ ಏನು ಇದು ಮಾಡಿ ಈಗ ಅನ್ನೆಸೆಸರಿ ತೊಂದರೆ ಕೊಡ್ತಾ ಇದ್ದಾರೆ ಅದು ವಿಷಯ ಬೇರೆ ಆಗ ಎದುರಿಸ್ಬೇಕಾಗುತ್ತೆ ವಿಷಯ ಬೇರೆ ಬಟ್ ಅನ್ನೆಸೆಸರಿ ಅನ್ನ ಅಂದರೆ ಅವ್ರಿಗೆ ಕೆಲಸನೇ ಅದೇ ಬರೇ ಬೈಯೋದೇ ಕೆಲಸ ನೀವು ನಾಯಿಯನ್ನು ಯಾಕೆ ತೆಗೆದುಕೊಂಡು ಬಂದ್ರಿ ಅಲ್ವಾ ನೀವು ಯಾಕೆ ಇಲ್ಲಿಗೆ ಹೋದ್ರಿ ನೀವು ಯಾಕೆ ಇಲ್ಲಿಂದ ಟರ್ನ್ ಮಾಡಿದ್ರಿ ಅಲ್ವಾ ಅಂದರೆ ಅವ್ರಿಗೆ ಜಗಳ ಮಾಡಲಿಕ್ಕೆ ಕಾರಣ ಬೇಕಷ್ಟೇ ಅಲ್ವಾ ನಿಮ್ಮ ಒಂದು ಕೆಲವರಲ್ಲಿ ಇರ್ತಾರೆ ಅಂದರೆ ನಾನು ನೋಡಿದ ಪ್ರಕಾರ ಒಂದು ಹೂವಿನ ಗಿಡದ ಒಂದು ಹೂ ಆಚೆ ಹೋದರೂ ಕೂಡ ಬಂದು ಜಗಳ ಮಾಡ್ತಾರೆ ನಿಮ್ಮ ಹೂ ಇಲ್ಲಿ ಬಂತು ನಿಮ್ಮ ಹಾವು ಆಯಿತು ಹೀಗೆ ಏನು ತೊಂದರೆ ಆಯ್ತು ಈಗ ಒಂದು ಹೂ ಬಂತು ತಾನೇ ಏನಾದರೂ ಅದು ಸಿಡಿಲು ಬಂತ ಏನು ಬಾಂಬ್ ಹಾಕಿದ್ದಾರ ಏನಾದರೂ ಆಯಿತು ಇಲ್ಲ ತಾನೆ ಎಷ್ಟು ಚೆನ್ನಾಗಿ ಸಾಲ್ವ್ ಮಾಡ್ಕೊಳ್ಬೋದು ಏನು ಸಮಸ್ಯೆ ಇಲ್ಲ ನಿಮ್ಮದು ನಿಮ್ಮ ಮರ ಇಲ್ಲಿ ಹೀಗೆ ವಾಲಿದೆ ಈಗ ತುಂಬ ವಾಲಿದ್ರೆ ವಿಷಯ ಬೇರೆ ನಿಮಗೆ ತೊಂದರೆ ಆಗ್ತಾ ಉಂಟು ವಿಷಯ ಬೇರೆ ಅದು ಅದು ಏನಿಲ್ಲ ಸರಿಯಾಗಿ ಇರ್ತದೆ ಬಟ್ ಅದರ ಒಂದು ಟೊಂಗೆ ಏನುಂಟು ಆ ಪಕ್ಕದ ಮನೆಯ ಗೇಟಿನ ಆಚೆ ಹೋಗಿರ್ತದೆ ಆಯ್ತು ಶುರು ಜಗಳ ನಿಮ್ಮ ಮನೆಯದು ಇದು ಬಂದಿದೆ ಅಲ್ಲಿಗೆ ಅದು ತಂಪ ಏನು ನಿಮ್ಮ ಹೊಟ್ಟೆಗೆ ಬಂದು ಇರದು ಬಿಡ್ತಾ ಅದು ತೊಂದರೆ ಆಯಿತಾ ನಿಮಗೆ ಅಲ್ವಾ ಮಾಡಲಿಕ್ಕೆ ಬೇರೆ ಕೆಲಸ ಇಲ್ವಾ ಕೂತ್ಕೊಂಡು ಜಗಳ ಮಾಡ್ತಾ ಇರ್ತೀರಿ ರೈಟಾ ಸೊ ಇಂಥ ಇಂಥವ್ರು ಎಷ್ಟು ಮಂದಿಯನ್ನು ನೋಡಿದ್ದೇನೆ ಗೊತ್ತಾ ಅವ್ರ ಲೈಫಲ್ಲಿ ಅದು ಏನು ಸಾಧನೆ ಮಾಡ್ತಾರೋ ಅದು ಹೇಗೆ ಇರ್ತಾರೋ ಲೈಫಲ್ಲಿ ಆ ಮನೆಯಲ್ಲಿ ಹೇಗಿರ್ತಾರೋ ಅದು ಹೇಗೆ ಜೀವನ ನಡೆದ ಪರಮಾತ್ಮನಿಗೆ ಗೊತ್ತು ನನಗಂತೂ ಗೊತ್ತಿಲ್ಲ ಇಂಥ ಪರಿಚಯ ಓಕೆನಾ ಅದಕ್ಕೋಸ್ಕರ ಹೆದರಿ ಹೆದರಿ ಕೆಲವರೆಲ್ಲ ಈ ಹೂವಿನ ಗಿಡ ಅದು ಇದೆಲ್ಲ ಅಲ್ಲಿಂದ ತೆಗೆದು ಬಿಡ್ತಾರೆ ಓಕೆನಾ ಸೊ ಓಕೆ ನೋ ಪ್ರಾಬ್ಲಮ್ ಏನು ಮಾಡೋಣ ಸೊ ಬೈಲಿ ಅಂತ ಹೇಳ್ತೇನೆ ಬೈದಾಗ ಏನಾಗುತ್ತೆ ನಿಮ್ಮೆಲ್ಲ ಎನರ್ಜಿಯನ್ನು ನೆಗೆಟಿವ್ ಎನರ್ಜಿನ ಅವ್ರು ಪಾಸ್ ಆಗುತ್ತೆ ಅವರಿಗೆ ಓಕೆನಾ ಬೈಪಾಸ್ ಆಗುತ್ತೆ ಅವರು ಅನುಭವಿಸ್ತಾರೆ ನೀವು ಫ್ರೀ ಆಗಿ ಉಂಟು ಈಗ ರೈಟ ಅದಕ್ಕೋಸ್ಕರ ಬೈಲಿಕ್ಕೆ ಹೇಳಿ ಅಂತ ಯಾರೆಲ್ಲ ಬೈತಾ ಇರ್ತಾರಲ್ವ ಏನು ಸಮಸ್ಯೆ ಇಲ್ಲ ಅದಕ್ಕೋಸ್ಕರ ವಾಪಸ್ ಬೈಯುವಂಥದ್ದು ಬೇಕಾಗಿಲ್ಲ ಬಟ್ ನಿಮಗೆ ಏನಾದರೂ ಅನ್ನೆಸರಿಯಾಗಿ ಸುಮ್ಮ ಸುಮ್ಮನೆ ಏನೋ ಕಿಟಿ ಕಿರಿಕಿ ಮಾಡ್ತಾ ಅಂದರೆ ವಿಷಯ ಬೇರೆ ಅದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳಿ ಪರವಾಗಿಲ್ಲ ಬಟ್ ನಾರ್ಮಲ್ ಆಗಿ ಯಾವುದೂ ಬೇಕಾಗಿಲ್ಲ ಅಂತ ಹೇಳ್ತಾರೆ ರೈಟ್ ತಾನೆ ಓಕೆನಾ ಅರ್ಥ ಮಾಡಿ ಅದಕ್ಕೋಸ್ಕರ ಈ ಸಾಮಾಜಿಕ ಜಾಲತಾಣ ನಾನು ನೋಡ್ತಾ ಇರ್ತೇನೆ ಅಲ್ವಾ ಈ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಅಂತ ಬೈತಾ ಇರ್ತಾರೆ ಅವರಿಗೆಲ್ಲ ಯಾಕೆ ಬೈಬೇಕು ಅವರೆಲ್ಲ ನೆಗೆಟಿವನ್ನು ನೀವು ತಗೊಳ್ತೀರಾ ರೈಟ್ ಎಲ್ಲ ನೆಗೆಟಿವ್ ತಗೊಂಡು ಅವರು ಬೆಳಗ್ತಾರೆ ಅಲ್ಲ ನೆಗೆಟಿವ್ ನಿಮ್ಮಲ್ಲಿ ಇರ್ತದೆ ಏನು ಮಾಡ್ತೀರಾ ಬೇಕಾಯಿದೆ ಬೈಯುವಂಥದ್ದು ಬೇಡ ತಾನೆ ಮುಂಚೆ ನನಗೂ ಅಭ್ಯಾಸ ಇತ್ತು ಮತ್ತೆ ಟೆಕ್ನಿಕ್ ಗೊತ್ತೆ ನಾನೆಲ್ಲ ಡ್ರಾಪ್ ಮಾಡಿದೆ ಯಾವುದು ಬೇಡ ನನಗೆ ಓಕೆನಾ ಯಾವುದಿಲ್ಲ ಯಾವುದು ಕಮೆಂಟ್ ಹಾಕ್ಲಿಕ್ಕೇ ಹೋಗೋದಿಲ್ಲ ಅಂತ ಪರಿಸ್ಥಿತಿ ನೆಗೆಟಿವ್ ಕಮೆಂಟ್ ಬೇಕಂದ್ರೆ ಅವರ ತೊಂದರೆ ಎಲ್ಲ ನಮಗೆ ಬೈಪಾಸ್ ಆಗುತ್ತೆ ಏಕೆ ಇದು ಬೇಕು ನಮಗೆ ಬೇಡ ತಾನೆ ಯಾವುದು ಬೇಕಾಗಿಲ್ಲ ಅದಕ್ಕೋಸ್ಕರ ಈ ನಾನು ಕಾಂಗ್ರೆಸ್ ಅವ್ರನ್ನ ನೋಡ್ತಾ ಇರ್ತೇನೆ ಓಕೆನಾ ಏನು ಇರ್ತಾರೆ ಬೈತಾ ಬೈತಾಯಿರ್ತಾರೆ ಬೈತಾ ಇರ್ತಾರೆ ಪಾಪ ಆ ಎಫ್ ಯಾರು ಇರ್ತಾರೆ ಯಾರು ನಮ್ಮ ನರೇಂದ್ರ ಮೋದಿ ಪಾಪ ಸುಮ್ಮನೆ ಇರ್ತಾರೆ ಅವರಿಗೆ ಗೊತ್ತಿದೆ ನನ್ನ ಎಲ್ಲ ನೆಗೆಟಿವ್ನ ಅವ್ರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಅದನ್ನು ನೆಗೆಟಿವ್ ಹೋಗ್ತಾರೆ ಅವರು ಮತ್ತೆ ಡ್ರಾಪ್ ಆಗ್ತಾರೆ ಇವರು ಮತ್ತೆ ಎತ್ತರಕ್ಕೆ ಹೋಗ್ತಾರೆ ಟೆಕ್ನಿಕ್ ಗೊತ್ತಾಯ್ತಾ ನಿಮಗೆ ಗೊತ್ತಾಯಿತ ಒಂದು ಇಟ್ಕೊಳ್ತೀನಪ್ಪ ಇದು ಮೋಸ್ಟ್ ಫೇವರಲ್ ತುಂಬ ಚೆನ್ನಾಗಿದೆ ಟೆಕ್ನಿಕನ್ನು ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಕರೆ ಜಸ್ಟ್ ಮಾತಾಡೋಣ ಸರ್ ಕರೆ ಸರ್ ಇದ್ದರೆ ಮಾತಾಡೋಣ ಇಲ್ಲಾಂದರೆ ಇಲ್ಲ ಓಕೆ ಹಲೋ ಅಮ್ಮ ನಮಸ್ತೆ ಹಲೋ ಮಾತಾಡೋದ ಟಿವಿಯಲ್ಲಿ ಹಲೋ ಅಯ್ಯೋ ದೇವ್ರಿ ಟಿವಿಯಲ್ಲಿ ನೀವೇ ಮಾತಾಡೋದು ಈಗ ನಾನೇ ಮಾತಾಡಿದ್ದೀನಿ ಮತ್ತು ಯಾರಪ್ಪ ಬರ್ತಾರೆ ಓಕೆ ಅದಕ್ಕೆ ಅದಕ್ಕೇನು ಹೇಳೋದು ಕರೆ ಸರಿ ಇದ್ರೆ ಮಾತಾಡೋಣ ಅಂತ ಯಾಕೋ ಗೊತ್ತಿಲ್ಲ ಒಂದು ಕರೆ ನೆಗೆಟಿವ್ ಬಂದರೆ ಉಂಟಲ್ಲ ಲೈನ್ ಆಗಿ ಅದೇ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅದಕ್ಕೇನು ಹೇಳುದು ಬೋಣಿ ಮಾಡುವಾಗ ಯಾವುದೇ ಕಾರಣಕ್ಕೂ ನಿಮ್ಮ ಆಫೀಸ್ ಉಂಟು ಅಥವಾ ನಿಮ್ಮ ಬಿಸ್ನೆಸ್ ಅಲ್ಲಿಗೆ ನೀವು ಹಣ ತೆಗೆದು ಹಾಕಬೇಡ ಅಂತ ನೀವು ಹಣ ಹಾಕಿದ್ರೆ ಮತ್ತೆ ನೀವೇ ಹಾಕ್ತಾ ಇರಬೇಕಾದ ಅಂತ ಒಂದು ಬರಿ ಓಕೆನಾ ರೈಟ್ ಆಗಿ ಟೆಕ್ನಿಕ್ ಅರ್ಥ ಮಾಡಿಕೊಳ್ಳಿ ಸೊ ಈ ಟೆಕ್ನಿಕ್ ನಿಮಗೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಿ ಈಗ ಈಗ ಇದನ್ನು ಫಾಲೋ ಮಾಡಬೇಕು ನೀವು ಓಕೆನಾ ಏನು ಫಾಲೋ ಮಾಡಬೇಕು ಓಕೆ ಟೆಕ್ನಿಕನ್ನು ಫಾಲೋ ಮಾಡಬೇಕು ದಯವಿಟ್ಟು ಇದು ಕರೆಯನ್ನು ಟ್ರಾನ್ಸ್ಫರ್ ಮಾಡಬೇಕಾಗಿ ಇವತ್ತಿಗೆ ಸಾಕು ಓಕೆ ನೀವು ಟೆಕ್ನಿಕನ್ನು ಫಾಲೋ ಮಾಡಬೇಕು ನಿಮಗೆ ಎನರ್ಜಿ ಬೇಕು ನೀವೇನು ನಿನ್ನೆನೇ ಹೇಳಿಕೊಟ್ಟಿದ್ದೀನಿ ಎನರ್ಜಿಯನ್ನು ಹೀಗೆ ಪಡ್ಕೊಳ್ಬೇಕು ಓಕೆನಾ ಹೀಗೆ ಭಗವಂತನಲ್ಲಿ ಪ್ರಾರ್ಥನೆ ನೋಡಿ ಹೀಗೆ ಇಟ್ಕೊಳ್ಳಿ ಅಲ್ಲಿಂದ ಎಲ್ಲ ಕಾಸ್ಮಿಕ್ ಎನರ್ಜಿ ನಿಮ್ಮಲ್ಲಿ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಸೊ ದಿನದಲ್ಲಿ ಒಂದು ಐದಾರು ಬಾರಿ ಆದರೂ ಇದನ್ನು ಮಾಡಿ ನೋಡಿ ಒಂದೊಂದು ನಿಮಿಷ ಒಂದು ಒಂದು ನಿಮಿಷ ಒಂದು ಸಾರಿಗೆ ಒಂದು ನಿಮಿಷ ಎನರ್ಜಿ ಕ್ರಿಯೇಟ್ ಆಗುತ್ತೆ ನಿಮ್ಮಲ್ಲಿ ಓಕೆನಾ ಎನರ್ಜಿ ಬಲಿಕೆ ಸ್ಟಾರ್ಟ್ ಆಗುತ್ತೆ ಪರಮಾತ್ಮನಿಂದ ಯೂನಿವರ್ಸಿಂದ ಬಹಳ ಸುಲಭ ರೀತಿಯಲ್ಲಿ ಎನರ್ಜಿಯನ್ನು ಪಡ್ಕೊಳ್ಳುವಂಥ ಟೆಕ್ನಿಕ್ ಇದೆ ಅಂತ ಹೇಳಿದೆ ಬಹಳ ಸುಲಭ ರೀತಿಯಲ್ಲಿ ಎನರ್ಜಿ ನಿಮಗೆ ಡೈರೆಕ್ಟಾಗಿ ಪಾಸಾಗುತ್ತೆ ಪರಮಾತ್ಮನಿಂದ ಪ್ರಕೃತಿಯಿಂದ ಯೂನಿವರ್ಸ್ ಓಕೆ ಆ ಯೂನಿವರ್ಸ್ ನಿಮಗೆ ಸಹಾಯ ಮಾಡಲಿಕ್ಕೆ ಯಾವಾಗಲೂ ರೆಡಿನೇ ನಿಮಗೆ ಗೊತ್ತಿಲ್ಲ ಯೂನಿವರ್ಸಿನ ಬಗ್ಗೆ ಓಕೆ ಯೂನಿವರ್ಸ್ ಬಗ್ಗೆ ಗೊತ್ತಿಲ್ಲ ನಿಮಗೆ ಅಲ್ವಾ ದೇವರ ಪರಮಾತ್ಮನ ಬಗ್ಗೆ ಗೊತ್ತಿಲ್ಲ ನಿಮಗೆ ರೈತಾನೇ ಸೊ ಯಾವಾಗಲೂ ನಿಮಗೆ ಸಹಾಯ ಮಾಡಲಿಕ್ಕೆ ಅವರು ತತ್ಪರರಾಗಿರ್ತಾರೆ ಯಾವಾಗಲೂ ಅಲ್ಲಿ ನಿಮಗೆ ಕಾಯ್ತಾ ಕೂತಿರ್ತಾರೆ ಸಹಾಯ ಮಾಡಲಿಕ್ಕೆ ನಿಮಗೆ ಪಡ್ಕೊಳ್ಳಿಕ್ಕೆ ಗೊತ್ತಿಲ್ಲ ಈಗ ಇವತ್ತಿಂದ ಪಡ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಹೀಗೆ ರೈಟಾ ಓಕೆ ಸೊ ಗೊತ್ತಾಯಿತು ನಿಮಗೆ ಓಕೆ ಹೀಗೆ ಮಾಡಿ ಅಲ್ಲಿಂದ ಎನರ್ಜಿಯನ್ನು ಪಡ್ಕೊಳ್ಳಿ ವೈಟ್ ಲೈಟನ್ನು ಎನ ಅನಲೈಸ್ ಮಾಡಿ ವೈಟ್ ವೈಟ್ ಲೈಟನ್ನಲ್ಲಿ ನೀವು ಎಣಿಸ್ಕೊಳ್ಳಿ ವೈಟ್ ಲೈಟ್ ಉಂಟು ಅಲ್ಲಿಂದ ಎನರ್ಜಿ ಬರ್ತಾ ಉಂಟು ಅಂತ ಎನರ್ಜಿ ಬರುತ್ತೆ ಈಗ ಗೊತ್ತೆ ಈಗ ಪಾಸಿಟಿವಿಟಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಪ್ರತಿದಿನ ಮಾಡ್ಕೊಂಡಾಗ ಪ್ರತಿದಿನ ಪಾಸಿಟಿವಿಟಿ ಆನಂತರ ನಿಮ್ಮ ಮಾತಿನಲ್ಲಿ ಬದಲಾವಣೆ ಒಂಥರ ಬದಲಾವಣೆ ಮಾತಿನಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಎಲ್ಲ ರೀತಿಯಲ್ಲೂ ಪಾಸಿಟಿವ್ ನೆಗೆಟಿವ್ ಥಾಟ್ಸ್ ಬರಲಿಕ್ಕೇನೇ ಇಲ್ಲ ರೈಟ್ ತಾನೇ ಇದು ಒಂದು ಆರು ತಿಂಗಳು ಮಾಡಿರೋ ನೋಡಿ ನಿಮ್ಮ ಮನೆ ಆಗುತ್ತಾ ಇಲ್ಲ ಅಂತ ನೋಡೋಣ ರೈಟ್ ತಾನೇ ನೀವು ಇದ್ದೀರಿ ನಾನು ಇದ್ದೇನೆ ಆಗುತ್ತೆ ಇಲ್ಲ ಅಂತ ನೋಡ್ಕೊಂಡು ರೈಟ್ ತಾನೇ ಓಕೆನಾ ತುಂಬ ಫೇವರಬಲ್ಗೆ ರಿಸಲ್ಟ್ ಕೊಡುತ್ತೆ ಇದು ಓಕೆನಾ ಇನ್ನೊಂದು ವಿಚಾರ ಹೇಳ್ತೀನಿ ನಿಮಗೆ ಏನಾಗುತ್ತೆ ಈಗ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಾರೆ ರೈಟಾ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಾರೆ ಎಲ್ಲ ರೀತಿಯಲ್ಲಿ ಕೂಡ ಓಕೆ ಕೆಲವೊಮ್ಮೆ ಏನಾಗುತ್ತೆ ಮಕ್ಕಳು ಹಠ ಮಾಡ್ತಾರೆ ಶಾಲೆಗೆ ಹೋಗೋದಿಲ್ಲ ಅಂತಾರೆ ಇದೆಲ್ಲ ಮಾಡ್ತಾರೆ ಬಟ್ ನಾನು ಹೇಳ್ತೀನಿ ಆ ಮೂಮೆಂಟಲ್ಲಿ ಅವರು ಯಾವುದೇ ರೀತಿಯಲ್ಲಿ ಕೂಡ ಇದು ಮಾಡಿದರೆ ದಯವಿಟ್ಟು ಅವರಿಗೆ ಬೈಲಿಕ್ಕೆ ಒಂದು ಹೋಗಬೇಡಿ ಓಕೆನಾ ಬೈಲಿಕ್ಕೆ ಈಗಿನ ಮಕ್ಕಳು ಈಗಿನ ಜನ್ರೇಷನ ಮಕ್ಕಳು ರಿಲೇಟೆಡ್ ಟು ರಾಹು ರಾಹುಗೆ ಸಂಬಂಧಪಟ್ಟಂತೆ ಅದು ಕೆಲಸ ಮಾಡಿದೆ ರೈತನು ಈಗಿನ ಮಕ್ಕಳೆಲ್ಲ ಕೂಡ ರಾಹು ಯಾಕಂದರೆ ಕೈಯಲ್ಲೆಲ್ಲರ ಕೈಯಲ್ಲಿ ಮೊಬೈಲ್ ಉಂಟು ರಾಹು ಆ್ಯಕ್ಟಿವೇಟ್ ಆಗಿಬಿಟ್ಟಿದ್ದಾನೆ ರಾಹು ಎಲ್ಲ ರೀತಿಯಲ್ಲಿ ಕೆಲಸ ಮಾಡಿದೆ ರಾಹುವಿನ ಕೆಲಸ ಏನಿರ್ತದೆ ರಾಹುವಿನ ತತ್ವ ಏನಿರ್ತದೆ ಆತ ಎಲ್ಲೇ ಇದ್ದರೂ ಕೂಡ ಹೇಗೆ ಇದ್ದರೂ ಕೂಡ ಆತ ಎಲ್ಲವನ್ನು ಕೂಡ ಬ್ರೇಕ್ ಮಾಡಿಕೊಂಡು ಹೋಗ್ತಾನಂತೆ ಎಲ್ಲವನ್ನು ಕೂಡ ಬ್ರೇಕ್ ಮಾಡಿಕೊಂಡು ಹೋಗ್ತಾನಂತೆ ಇಂಡಿಕೇಶನ್ ಅದಕ್ಕೋಸ್ಕರ ಮಕ್ಕಳಿಗೆ ನೀವೇನಾದರೂ ಬೈದರೆ ಮಕ್ಕಳಿಗಿನ ತೊಂದರೆ ಕೊಟ್ಟರೆ ಅವರೆಲ್ಲವನ್ನು ಕೂಡ ಬ್ರೇಕ್ ಮಾಡಿ ನಾಳೆ ಹೋಗ್ಬೋದು ನಿಮ್ಮನ್ನು ಬಿಟ್ಟು ಕೂಡ ಹೋಗ್ಬೋದು ಓಕೆನಾ ಪರಿಸ್ಥಿತಿ ಕ್ರಿಯೇಟ್ ಅದಕ್ಕೋಸ್ಕರ ಮಕ್ಕಳಿಗೆ ಬೈಲಿಕ್ಕೆ ಹೋಗಬೇಡಿ ನೀವೇನು ಮಾಡಿ ಈಗ ಮಕ್ಕಳಿಗೆ ಏನು ಸಮಸ್ಯೆ ಉಂಟು ಅಲ್ವಾ ಈಗ ಅವ್ರು ಓದುದಿಲ್ವಾ ನಿಮ್ಮ ಮಾತನ್ನು ಕೇಳೋದಿಲ್ವಾ ಅಳ್ ಸಣ್ಣ ಮಕ್ಕಳು ಅಳ್ತಾ ಇದ್ದಾರೆ ದೊಡ್ಡ ಮಕ್ಕಳಾದರೂ ಏನೋ ಮಾಡ್ತಾ ಇದ್ದಾರೆ ನೀವೇನು ಮಾಡಿ ಡೈರೆಕ್ಟಾಗಿ ಆ ಸಮಯದಲ್ಲಿ ನೇರ ಯೂನಿವರ್ಸ್ಗೆ ಕನೆಕ್ಟಾಗಿ ಎನರ್ಜಿಯನ್ನು ಪಡ್ಕೊಳ್ಳಿ ಅಲ್ಲಿಂದ ಹೀಗೆ ಓಕೆ ಎಲ್ಲ ಎನರ್ಜಿ ನನಗೆ ಬರಲಿ ನನ್ನ ಮಗ ನನ್ನ ಸರಿ ಮಾಡಬೇಕು ಮಗಳನ್ನು ಸರಿ ಮಾಡಬೇಕು ಎನರ್ಜಿ ಬರಲಿ ಅಂತ ಇಟ್ಕೊಳ್ಳಿ ಓಕೆ ಎನರ್ಜಿ ಬಂತು ಈಗ ಒಂದು ನಿಮಿಷಗಳ ಕಾಲ ಓಕೆ ವೈಟ್ ಲೈಟನ್ನು ಇಮ್ಯಾಜಿನ್ ಮಾಡಿ ಆನಂತರ ಹೋಗಿ ಮಕ್ಕಳಿಗೆ ಏನು ಮಾಡಿ ಅವರ ತಲೆಯನ್ನು ಸವರಿ ಓಕೆನಾ ನೀನೆಲ್ಲದರಲ್ಲೂ ಬೆಸ್ಟ್ ಇದೆಯಾ ಎಲ್ಲದರಲ್ಲಿಯೂ ಮುಂದೆ ಬರ್ತೀಯಾ ನಿಂಗೆಲ್ಲವೂ ಗೊತ್ತಿದೆ ಯಾವುದು ಗೊತ್ತಿಲ್ಲ ಅಂತಲ್ಲ ನೀನು ಇಸ್ ವೆರಿ ಟ್ಯಾಲೆಂಟೆಡ್ ನೀನು ತುಂಬಾ ಟ್ಯಾಲೆಂಟೆಡ್ ನೀನು ತುಂಬ ಚೆನ್ನಾಗಿದೆ ವರಿ ಮಾಡಬೇಡ ಓಕೆ ವರಿ ಮಾಡಬೇಡಂತ ಯೂಸ್ ಮಾಡಬೇಡಿ ಸೊ ನೀನು ಕಲ್ತ್ಕೋ ತುಂಬ ಚೆನ್ನಾಗಿರ್ತೆ ಓಕೆನಾ ವರಿ ಅಂತ ಆ ಉಪಯೋಗ ಮಾಡಬೇಡಿ ತುಂಬ ಚೆನ್ನಾಗಿದೆ ಹೀಗೆ ತಲೆಯನ್ನು ನೇವರಿಸಿ ಓಕೆನಾ ನೇವರಿಸಿ ಚಾಲೆಂಜಪ್ಪ ನಿಮಗೆ ನಿಮ್ಮ ಮಕ್ಕಳು ಚೇಂಜ್ ಆಗಿಲ್ಲ ಅಂದರೆ ನನಗೆ ಹೇಳಿ ಮತ್ತೆ ಚಾನ್ಸೇ ಇಲ್ಲ ಇದನ್ನು ಪ್ರತಿದಿನ ನೀವು ಮಾಡಿದಾಗ ನಿಮ್ಮ ಮಕ್ಕಳು ಟೋಟಲಿ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಓಕೆನಾ ಯಾಕಂದರೆ ಎನರ್ಜಿ ಅಲ್ಲಿಂದ ಪಡ್ಕೊಂಡು ಅವರಿಗೆ ಪಾಸ್ ಮಾಡ್ತಾ ಇದ್ದರೆ ಇಷ್ಟೇ ಸಾಕು ನಿಮಗೆ ಮಕ್ಕಳಿಗೆ ಬೈಯುವಂಥದ್ದು ಬೇಕಾಗಿಲ್ಲ ನೆಗೆಟಿವ್ ಥಾಟ್ಸನ್ನು ಕೊಡುವಂಥದ್ದು ಬೇಕಾಗಿಲ್ಲ ಮತ್ತೆ ಬೇರೆಯವ್ರ ಜೊತೆ ಕಂಪೇರ್ ಮಾಡುವಂಥದ್ದು ಬೇಕಾಗಿಲ್ಲ ಕಡಿಮೆ ಮಾರ್ಕು ಅಂತ ಕೂಡ ಅದನ್ನು ಎಕ್ಸೆಪ್ಟ್ ಮಾಡಿಕೊಳ್ಳಿ ಬಹಳ ಚೆನ್ನಾಗಿ ವರ್ಕಾಗಲಿ ಸ್ಟಾರ್ಟ್ ಆಗುತ್ತೆ ಬಹಳ ಅಂದರೆ ಬಹಳ ಬಹಳ ಫೇವರಬಲ್ ರಿಸಲ್ಟ್ ಅದರ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿ ನೋಡಿ ಹೇಳಿದ್ರೆ ಪಾಸಿಟಿವಿಟಿ ಹೇಗೆ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಯಾಕೆಂದ್ರೆ ಮಕ್ಕಳಿಗೆ ಪ್ರಯೋಗ ಮಾಡಿ ಹೆಂಡತಿಗೆ ಪ್ರಯೋಗ ಮಾಡಿ ಗಂಡನಿಗೆ ಪ್ರಯೋಗ ಮಾಡಿ ಇನ್ನು ಯಾರಿಗೆ ಆರೋಗ್ಯ ಉಂಟು ನಿಮ್ಮ ತಂದೆ ಅವರಿಗೆ ಪ್ರಯೋಗ ಮಾಡಿ ಯಾರಿಗೆ ಬೇಕಾದರೂ ಮಾಡಿ ಬಟ್ ಇದನ್ನು ಮಾಡ್ಕೊಳ್ಳಿ ಅನೋ ಯೂನಿವರ್ಸಿಂದು ಎನರ್ಜಿನ ಬಹಳ ಸುಲಭ ರೀತಿಯಲ್ಲಿ ಪಡ್ಕೊಳ್ಬೋದು ಅದು ಯಾವಾಗಲೂ ತಯಾರಿರ್ತದೆ ನಿಮಗೆ ಎನರ್ಜಿಯನ್ನು ಕೊಡಲಿಕ್ಕೆ ಪಾಸಿಟಿವಿಟಿಯನ್ನು ಕೊಡಲಿಕ್ಕೆ ಅದು ಯಾವಾಗಲೂ ರೆಡಿನೇ ರೈಟ್ ತಾನೆ ತಗೊಳ್ಳಿಕ್ಕೆ ಗೊತ್ತಿರಬೇಕು ಅಷ್ಟೇ ಬೇರೆ ಏನಿಲ್ಲ ಓಕೆನಾ ಪರಮಾತ್ಮನ ಪರಮಾತ್ಮನ ಕೃಪೆಯನ್ನು ತಗೊಳ್ಳಿಕ್ಕೆ ಗೊತ್ತಿರಬೇಕು ಅವನೇ ದೊಡ್ಡ ಮ್ಯಾಜಿಷಿಯನ್ ಆತ ಆತ ದೊಡ್ಡ ಜಾದುಗಾರ ಆತ ದೊಡ್ಡ ಕಲಾಕಾರ ಅವನಾಗಿ ಯಾರು ಕೂಡ ಅವನು ಸೆಕೆಂಡ್ ಸೆಕೆಂಡಲ್ಲಿ ಏನು ಬೇಕಾದರೂ ಮಾಡಬಲ್ಲ ಅತ ಸೆಕೆಂಡ್ ಸೆಕೆಂಡಲ್ಲಿ ಅವನಿಗೆ ಹೆಚ್ಚು ಹೊತ್ತು ಬೇಕಾಗಲಿ ವಿದಿನ್ ಸೆಕೆಂಡಲ್ಲಿ ಕೆಲಸ ಮಾಡಿಸ್ಕೊಡ್ತಾನೆ ಅದ ರೈಟ್ ತಾನೆ ವಿದಿನ್ ಸೆಕೆಂಡ್ ಯಾವುದು ಕೂಡ ಬೇಕಾಗಿಲ್ಲ ಅದಕ್ಕೋಸ್ಕರ ಈ ಈ ಟೆಕ್ನಿಕ್ಗಳನ್ನು ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳಿ ನೋಡಿ ಲೈಫ್ ಹೇಗೆ ಚೇಂಜ್ ಆಗಲಿಕ್ಕೆ ಲೈಫಲ್ಲಿ ಬದಲಾವಣೆ ಬರುತ್ತೆ ಓಕೆನಾ ಅದಕ್ಕೇನೆ ಹೇಳೋದು ನಿಮಗೆ ಜೀವನದ ಕಲೆ ಅಂತ ಏನುಂಟು ಹಜ್ಜೆ ನೀವು ಒಂದು ಜೀವನ ಮಾಡುವಂಥ ರೀತಿ ಏನುಂಟು ಅದು ಕಲೆ ಅದು ನಿಮಗೆ ಗೊತ್ತಿಲ್ಲ ಅಂತ ಹೇಳೋದು ಯಾಕಂದರೆ ಪ್ರತಿದಿನ ಜಗಳ ಅಲ್ವ ನಮ್ಮ ನಮ್ಮ ಸಮಸ್ಯೆ ಇರುವುದೇ ಜಗಳದಿಂದ ಓಕೆ ಮನೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಗಳ ಇದರಿಂದ ಅದನ್ನೇ ಸರಿ ಮಾಡ್ಕೊಂಡಾಗ ಸ್ಪೇಸ್ ಓಕೆ ಈ ನಿಮ್ಮ ವಿಶುದ್ಧಿ ಚಕ್ರಕ್ಕೆ ಚೆನ್ನಾಗಿ ಕೆಲಸ ಮಾಡಿದೆ ವಿಶುದ್ಧಿ ಚಕ್ರ ಚೆನ್ನಾಗಿ ಕೆಲಸ ಮಾಡಿದೆ ಸ್ಪೇಸ್ ಆಲ್ರೆಡಿ ಡೆವಲಪ್ ಆಗುತ್ತೆ ಸೊ ನೀವು ಡೆವಲಪ್ ಆಗ್ತೀರಾ ಸೊ ಎಂಜಾಯ್ ಮಾಡ್ತೀರಾ ಸ್ಪೇಸಲ್ಲಿ ಇದ್ಕೊಂಡು ಇದು ಮೋಸ್ಟ್ ಫೇವರಬಲ್ ಆಗುತ್ತೆ ತುಂಬ ಫೇವೇಬಲ್ ಅಂತ ಆಗಿ ಆಗುತ್ತೆ ಓಕೆ ರೈಟ್ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ಈ ಟೆಕ್ನಿಕನ್ನ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಭಾಳ ಚೆನ್ನಾಗಿರ್ತಾರೆ ಬಹಳಷ್ಟು ಟೆಕ್ನಿಕ್ಸ್ ಇದೆ ಸೊ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಖಂಡಿತ ಹಂಚಿಕೊಳ್ತೀನಪ್ಪ ತುಂಬ ಫೇವರ್ ಈಗ ನೀವು ಹೆಣ್ಕೊಳ್ಳಿ ಇಲ್ಲಿ ಇಂಥ ಟೆಕ್ನಿಕ್ ಇನ್ನೂ ನನ್ನ ಕ್ಲಾಸಿಗೆ ಬಂದರೆ ಇಂಥ ಟೆಕ್ನಿಕ್ ಇರ್ಬೋದಪ್ಪ ಇರ್ಬೋದು ತಾನೆ ಅದಕ್ಕೋಸ್ಕರ ಯಾರಿಗೆಲ್ಲ ಕ್ಲಾಸ್ ಮೇಂಟೈನ್ ಮಾಡಬೇಕು ಅವರು ಕೂಡ ನನ್ನ ಜೊತೆ ಬರ್ಬೋದು ಓಕೆ ಇವತ್ತು ಏನು ಮಾಡೋಣ ತುಂಬ ಜನ ಹಣ ಕೊಟ್ಟಿರ್ತಾರೆ ಯಾರಿಗಾದರೂ ಕೂಡ ಯೂನಿವರ್ಸ್ ಕೂಡ ಸಹಾಯ ಮಾಡ್ತಾ ಇಲ್ಲ ಹಣಕಾಸು ವಾಪಸ್ ಬರ್ತಾಯಿಲ್ಲ ಏನು ಮಾಡೋಕ್ಕೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಒಂದು ಎರಡು ನಂಬರ್ ಹೇಳ್ತೇನೆ ದಯವಿಟ್ಟು ಅದನ್ನು ಬರ್ಕೊಳ್ಳಿ ಅಂತ ಹೇಳಿದ್ರೆ ನಂಬರ್ಸನ್ನು ನೀವೇನು ಆ ನಂಬರ್ಸನ್ನು ಇಲ್ಲಿ ಬರ್ಕೊಳ್ಳಿ ಈ ಪಾಟಲ್ಲಿ ಇಲ್ಲಿ ಇಲ್ಲಿಂದ ಹಿಡಿದು ಈ ಪಾಟಲ್ಲಿ ಇಲ್ಲಿ ಬೇಕಾದ್ರು ಬರ್ಕೊಳ್ಳಿ ಇಲ್ಲಿ ಬರ್ಕೊಳ್ಳೋದು ಬೇಕಾಗಿಲ್ಲ ರೈಟ್ ತಾನೇ ಆ ನಂಬರ್ ಬಂದು ಆ ಬ್ಲೂ ಇಂಕಲ್ಲಿ ಬರ್ಕೊಳ್ಳಿ ಒನ್ ಒನ್ ಒಂದು ಒಂದು ಒಂಬತ್ತು ಆರು ಎರಡು ಒಂದು ಒಂದು ನಾಲ್ಕು ಏಳು ಓಕೆನಾ ಒಂದು ನಂಬರ್ ಓಕೆ ಯಾವ ನಂಬರ್ ಹೇಳಿ ಮತ್ತೆ ರಿಪೀಟ್ ಮಾಡ್ತೀನಿ ಕೇಳಿ ಒಂದು ಒಂದು ಒಂಬತ್ತು ಆರು ಎರಡು ಒಂದು ಒಂದು ನಾಲ್ಕು ಏಳು ಈ ನಂಬರ್ನ ಬರ್ಕೊಳ್ಳಿ ಇಲ್ಲಿ ಈ ಪಾಠಲ್ಲಿ ಎಲ್ಲಿ ಬೇಕಾದರೂ ಬರ್ಕೊಳ್ಳಿ ಅದರ ಕೆಳಗಡೆ ಇನ್ನೊಂದು ನಂಬರ್ ಆ್ಯಡ್ ಮಾಡಿ ಐದು ಮೂರು ಆರು ಮೂರು ಎಂಟು ಒಂಬತ್ತು ಐದು ಎಂಟು ಒಂಬತ್ತು ಓಕೆನಾ ರೈಟಾ ಸೊ ಈ ನಂಬರ್ನ ಆ್ಯಡ್ ಮಾಡಿ ಓಕೆನಾ ಮತ್ತೆ ರಿಪೀಟ್ ಮಾಡ್ತೇನೆ ಐದು ಮೂರು ಆರು ಮೂರು ಎಂಟು ಒಂಬತ್ತು ಐದು ಎಂಟು ಒಂಬತ್ತು ಈ ನಂಬರ್ನ ಆ್ಯಡ್ ಮಾಡಿ ರೈಟ್ ತಾನೇ ಓಕೆನಾ ಅದರ ಕೆಳಗಡೆ ಓಕೆನಾ ಸೊ ಆನಂತರ ಯೂನಿವರ್ಸಿಗೆ ಪ್ರೇ ಮಾಡಿ ನನಗೆ ಎಲ್ಲಿ ಹಣ ಕೊಟ್ಟಿದ್ದೇನೆ ಅದು ಬರಬೇಕಂತ ಇದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತದೆ ಬಟ್ ಏನಾಗುತ್ತೆ ನೀವು ಅದನ್ನು ಬರ್ಕೊಂಡಾಗ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡಿನ ಮೆಸೇಜ್ ಯೂನಿವರ್ಸಿಗೆ ಹೋಗುತ್ತೆ ಅಲ್ಲಿಂದ ಅದು ಟ್ರೀಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡಿ ಬಟ್ ನಿಮ್ಮಲ್ಲಿ ಡೌಟ್ಸ್ ಬರಬಾರ್ದು ಏ ಈ ನಂಬರ್ನ ಬರ್ಕೊಂಡ್ರೆ ಹಣ ಬರುತ್ತಪ್ಪ ಸುಮ್ಮ ನಾನೇನೆಲ್ಲ ಪ್ರಯತ್ನ ಮಾಡಿದ್ದೇನೆ ಅಲ್ಲಿ ಒಂದು ದೊಡ್ಡ ಹೋಮ ಎಲ್ಲ ಮಾಡಿದ್ದೇನೆ ಲಕ್ಷಗಟ್ಟಲೆ ಖರ್ಚು ಮಾಡಿ ಬಂದಿಲ್ಲ ವಿಜಯರಾಜ್ ನಂಬರ್ ಮಂಡಸರಿ ಜಮಾರ ನಿ ಓಕೆ ಈ ರೀತಿ ಅಲ್ವಾ ಆ ರೀತಿ ಮೇಲೆ ಮತ್ತೆಂದು ಬರಲ್ಲ ಅದು ಓಕೆನಾ ಸೊ ನೀವು ಅದರಲ್ಲಿ ತುಂಬ ವಿಶ್ವಾಸ ಇಟ್ಕೊಂಡಾಗ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಅಂತ ಇಟ್ಕೊಂಡಾಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಹಣ ವಾಪಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಅದು ಕೂಡ ನೀವು ನೀವು ಕೊಟ್ಟು ಮರ್ತೋದ ಹಣ ಕೂಡ ಬರ್ಬೋದು ಬೇರೆ ಹಣ ಕೂಡ ಬರ್ಬೋದು ಎಲ್ಲ ರೀತಿಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ರೈತನೇ ಓಕೆ ಯೂನಿವರ್ಸಿಗೆ ಅದನ್ನು ತಲುಪಿಸಿಬಿಡಿ ಬಿಡಿ ಅಂದರೆ ಯೂನಿವರ್ಸಿ ಹತ್ರ ಅದನ್ನು ಕೇಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಪರವಾಗಿಲ್ಲ ತುಂಬ ಫೇವರೇಬಲ್ ಆಗಿದೆ ಓಕೆನಾ ಹಾಗಾದರೆ ಟೆಕ್ನಿಕನ್ ಇವತ್ತು ಹೇಳಿಕೊಟ್ಟಿದ್ದೀನಿ ನೀವು ಬಹಳಷ್ಟು ಸೊ ಅದನ್ನೆಲ್ಲ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಇವತ್ತಿಂದ ಲೈಫನ್ನೇ ಚೇಂಜ್ ಆಗುತ್ತೆ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಲೈಫಲ್ಲಿ ಖಂಡಿತ ಎಂಜಾಯ್ ಮಾಡಿಯೇ ಮಾಡ್ತೀರ ಅಂತ ಒಂದು ಇಂಡಿಕೇಶನ್ ಓಕೆ ತುಂಬ ಚೆನ್ನಾಗಿರ್ತಾರೆ ತುಂಬ ಎಂಜಾಯ್ ಮಾಡ್ತೀರಿ ನೀವು ಓಕೆ ಸೊ ಸಮಯ ಮೀರ್ತಾಂಟಪ್ಪ ಈಗ ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರು ಇನ್ನೇನಿದ್ರೂ ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜು ಬಲ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ